ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋವಿಡ್ ನೈನ್ಟೀನ್ ಮತ್ತು ಗರ್ಭಾವಸ್ಥೆಯ ಬಗ್ಗೆ ಚರ್ಚಿಸಲಿಕ್ಕಿದ್ದೇವೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳೀಧರ್ ವಿ ಪೈ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೊ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಸೋಂಕು ಎಲ್ಲೆಡೆ ತುಂಬ ಹರಡ್ತಾ ಇದೆ ಹಾಗಾಗಿ ಈ ಕೋವಿಡ್ ನೈನ್ಟೀನಿಂದ ಗರ್ಭಿಣಿ ಸ್ತ್ರೀಯರು ಅವರನ್ನು ಅವ್ರು ಹೇಗೆ ರಕ್ಷಿಸ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಇದು ಅತಿ ಮುಖ್ಯವಾದ ವಿಷಯ ಗರ್ಭಿಣಿ ಸ್ತ್ರೀಯರು ತುಂಬ ಮುಂಜಾಗ್ರತೆಯನ್ನು ವಹಿಸಬೇಕು ಎಲ್ಲರಂತೆಯೂ ಹಾಗೂ ಅದರಲ್ಲಿಯೂ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ಹೇಳಿದರೆ ಗರ್ಭಿಣಿಯರಿಗೆ ಯಾವುದೇ ಸೋಂಕು ತಗಲುವುದು ತುಂಬ ಸುಲಭವಾಗಿ ತಗಲುತ್ತದೆ ಆದ್ದರಿಂದ ಅವರು ಅನಾವಶ್ಯಕವಾಗಿ ಬೇರೆಯವರೊಂದಿಗೆ ಬೆರೆಯುವುದಾಗಲಿ ಅಥವಾ ಮನೆಯಲ್ಲಿಯೇ ಇತರರೊಂದಿಗೆ ಬೆರೆಯುವಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕು ಎಲ್ಲರಿಗೂ ತಿಳಿದಿರುವಂತೆ ಸಾಮಾನ್ಯ ಜಾಗ್ರತೆಗಳಾದ ಮಾಸ್ಕ್ ಧರಿಸುವುದು ಮತ್ತು ಕೈಯನ್ನು ಆಗಾಗ ತೊಳೆಯುತ್ತಿರುವುದು ಏನೇ ಮುಟ್ಟಿದರು ಮತ್ತು ಹೆಚ್ಚಿನ ಸಂಪರ್ಕವನ್ನು ಕಡಿಮೆಗೊಳಿಸುವುದು ಈ ನಿಟ್ಟಿನಲ್ಲಿ ಅವರು ಮನೆಯಲ್ಲಿರುವಾಗಲೂ ಸಹ ತಮ್ಮ ಇತರ ಮಕ್ಕಳಿದ್ದರೆ ಆ ಮಕ್ಕಳೊಂದಿಗೆ ಬೆರೆಯಬಾರದು ಯಾಕಂದರೆ ಮಕ್ಕಳಿಗೆ ಅಷ್ಟಾಗಿ ತಿಳಿದಿರುವುದಿಲ್ಲ ಸೊ ಆ ಮಕ್ಕಳು ಯಾರು ಎಲ್ಲೆಲ್ಲಿಗೂ ಹೋಗಿ ಮುಟ್ಟಿ ಏನಾನು ಬಂದಿರ್ತಾರೆ ಮತ್ತು ಅವರು ತಾಯಿಯ ಜೊತೆಗೆ ನಿಕಟ ಸಂಪರ್ಕ ಮಾಡುವಾಗ ತಾಯಿಗೆ ಸೋಂಕು ತಗಲುವುದು ಜಾಸ್ತಿ ಆಗುತ್ತದೆ ಅದೇ ರೀತಿ ಅವರು ಚೆಕಪ್ಪಿಗೆ ಹೋಗುವಾಗ ಕೋವಿಡಿನ ಮೊದಲು ನಾವು ಅವರನ್ನು ಪದೇ ಪದೇ ಕರೀತಾ ಇದ್ವಿ ಈಗ ನಾವು ಏನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ ಅವರಿಗೆ ಕಡಿಮೆಯ ಚಕಪನ್ನು ತಿಳಿಸ್ತಾ ಇದ್ದೇವೆ ಆದರೆ ಆ ಚಕಪಿಗೆ ಬರುವಾಗಲೇ ಎಲ್ಲ ರೀತಿಯ ಚಕಪ್ಗಳನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೇವೆ ಅಂದರೆ ಉದಾಹರಣೆಗೆ ಮುಂಚೆ ನಾವು ಅವರು ತಿಂಗಳಿಗೆ ಒಮ್ಮೆ ಏಳು ತಿಂಗಳಿರುವಾಗ ಒಮ್ಮೆ ಬರಬೇಕು ಅನಂತರ ಎರಡು ವಾರಕ್ಕೊಮ್ಮೆ ಬರಬೇಕು ಆಮೇಲೆ ಕೊನೆಯಲ್ಲಿ ವಾರಕ್ಕೊಮ್ಮೆ ಬರಬೇಕು ಅಂತ ಹೇಳ್ತಾ ಇದ್ವಿ ಈಗ ನಾವು ಏಳು ತಿಂಗಳ ದಾಟಿದ ನಂತರವೂ ಎರಡು ವಾರಕ್ಕೊಮ್ಮೆ ಬದಲು ಬರುವ ಬದಲಿಗೆ ಮೂರು ವಾರಕ್ಕೊಂದು ಸಾರಿ ಬಂದು ಆವಾಗ ಕೆಲವು ಟೆಸ್ಟ್ಗಳನ್ನು ಒಟ್ಟಿಗೆ ಮಾಡುವಂತಹದ್ದು ಅದೇ ರೀತಿ ಅಲ್ಟ್ರಾಸೌಂಡ್ ಮಾಡುವಾಗಲೂ ನಾವು ಮುಂಚೆ ನಾವು ಹೆಚ್ಚಿನ ಅಲ್ಟ್ರಾಸೌಂಡ್ಗಳನ್ನು ಮಾಡ್ತಾ ಇದ್ವಿ ಈಗ ಅದನ್ನು ಕಡಿಮೆಗೊಳಿಸಿ ಆ ಅಲ್ಟ್ರಾಸೌಂಡ್ ಮಾಡುವ ಟೈಮಲ್ಲೇ ಎಲ್ಲ ರೀತಿಯ ಚೆಕ್ಅಪ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಓಕೆ ಡಾಕ್ಟರ್ ನಮ್ಮ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ ಹಲೋ ನಾವು ಡಾಕ್ಟರ್ ನಮ್ಮ ನಿಮ್ಮ ಕೇಳಬಹುದು

ಕೋವಿಡ್ ತಗುಲುವ ರೀತಿ ಬೇರೆಯವರಿಗೆ ತಗಲಿದ್ದ ಹಾಗೆ ಅದರಲ್ಲಿ ವಿಶೇಷವೇನಿಲ್ಲ ಆದರೆ ಒಂದೇ ಒಂದು ಹೇಳಿದರೆ ಗರ್ಭಾವಸ್ಥೆಯಲ್ಲಿ ನಮ್ಮ ನ್ಯಾಚುರಲ್ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿರ್ತದೆ ಇದು ಪ್ರಕೃತಿಯ ನಿಯಮ ಯಾಕಂತ ಹೇಳಿದರೆ ಈ ಗರ್ಭಾವಸ್ಥೆಯಲ್ಲಿರುವ ಮಗು ಫಿಫ್ಟಿ ಪರ್ಸೆಂಟ್ ಫಾರಿನ್ ಅಂಥೇಳಿದರೆ ತಂದೆಯ ಅಂಶವನ್ನು ಹೊಂದಿರ್ತದಲ್ವಾ ಆದ್ದರಿಂದ ನಮ್ಮ ದೇಹ ಅದನ್ನು ರಿಜೆಕ್ಟ್ ಮಾಡಬಾರ್ದು ಹೇಳಿಬಿಟ್ಟು ಜನರಲ್ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರ್ತದೆ ಗರ್ಭಾವಸ್ಥೆಯಲ್ಲಿ ಅದರಿಂದ ಕೋವಿಡ್ ಅಷ್ಟೇ ಅಲ್ಲ ಯಾವುದೇ ಇತರ ಸೋಂಕುಗಳು ಗರ್ಭಿಣಿ ಮಹಿಳೆಯರಿಗೆ ಸ್ವಲ್ಪ ಬೇಗನೆ ಹತ್ಕೊಳ್ತದೆ ಅದೊಂದು ಬಿಟ್ಟರೆ ಇತರರಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಕೋವಿಡ್ ಹತ್ತುವ ರೀತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಒಂದು ನಿಮ್ಮ ಎರಡನೇ ಪ್ರಶ್ನೆ ಆ ತಾಯಿಗೆ ಬಂದ ಕೋವಿಡು ಮಗುವಿಗೆ ಹೋಗ್ತದ ಅಂತ ನೀವು ಕೇಳಿದ್ರಿ ಇಲ್ಲಿಯವರೆಗೆ ಮಾಡಿದ ಎಲ್ಲ ಅಧ್ಯಯನಗಳಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಮಗುವಿಗೆ ಹೋಗೋದು ತುಂಬ ಕಡಿಮೆ ಅಂಥೇಳಿದರೆ ಮ ತಾಯಿಯಿಂದ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಹೋಗುವಂಥದ್ದು ಅಂದರೆ ಹೊಕ್ಕಳ ಬಳ್ಳಿಯ ಮುಖಾಂತರ ಅಥವಾ ಕಸದ ಮುಖಾಂತರ ಕಸ ಹೇಳಿದ್ರೆ ನಾವು ಪ್ಲಾಸೆಂಟ್ ಅಂತ ಏನು ಹೇಳ್ತೀವಿ ಅದರ ಮುಖಾಂತರ ಅಥವಾ ಮಗುವಿನ ಸುತ್ತಲಿರುವ ನೀರಿನ ಮುಖಾಂತರ ಹೋಗುವಂಥದ್ದು ತುಂಬ ಕಡಿಮೆ ಅದರಲ್ಲಿ ಯಾವುದೇ ರೀತಿಯ ವೈರಸ್ಸನ್ನು ಇಷ್ಟುವರೆಗೆ ನೋಡಲ್ಪಟ್ಟಿಲ್ಲ ಆದರೆ ಡೆಲಿವರಿ ಡೆಲಿವರಿ ಸಮಯದಲ್ಲಿ ತಾಯಿಗೆ ಸಂಪರ್ಕಕ್ಕೆ ಬಂದರೆ ಮಗು ಅದರ ನಂತರ ಸಂಪರ್ಕಕ್ಕೆ ಬಂದರೆ ಆವಾಗ ಮಗುವಿಗೆ ತಾಯಿಂದ ಮಗುವಿಗೆ ಹೋಗುವ ಚಾನ್ಸಸ್ ಇರ್ತದೆ ಆದರೆ ಗರ್ಭಾವಸ್ಥೆಯಲ್ಲಿ ತಾಯಿಂದ ಮಗುವಿಗೆ ಹೋಗುವ ಚಾನ್ಸಸ್ಸು ತುಂಬ ಕಡಿಮೆ ಅಂತಲೇ ಹೇಳಬಹುದು ಓಕೆ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳು ಓಕೆ ಸರ್ ಈಗ ಗರ್ಭಿಣಿ ಸ್ತ್ರೀಯರಿಗೆ ಕೋವಿಡ್ ನೈನ್ಟೀನ್ ಲಕ್ಷಣ ಇದೆ ಅಂತ ಹೇಗೆ ಪತ್ತೆ ಮಾಡಬಹುದು ಈ ಕೋವಿಡ್ ನೈನ್ಟೀನ್ ಲಕ್ಷಣಗಳು ಬೇರೆಯವರಿಗೆ ಇದ್ದ ಹಾಗೆಯೇ ಗರ್ಭಿಣಿ ಹೆಂಗಸರಿಗೂ ಸಹ ಹಾಗೆ ಈಗ ಹೊಸದಾಗಿ ಬಂದ ಜ್ವರ ಹೊಸದಾಗಿ ಬಂದ ಕೆಮ್ಮು ಅಥವಾ ಗಂಟಲು ಕೆರೆತ ಅದರ ಜೊತೆಗೆ ಈಗ ಬೇರೆ ಲಕ್ಷಣಗಳನ್ನು ಸಹ ಕಂಡುಹಿಡಿದಿದ್ದಾರೆ ಅಂದರೆ ಮೂಗಿನ ವಾಸನೆ ಬರದೇ ಇರುವಂಥದ್ದು ಅಥವಾ ರುಚಿ ಬರದೇ ಇರುವಂಥದ್ದು ಅಥವಾ ಉಸಿರಾಟದ ತೊಂದರೆಗಳು ಉಸಿರಾಟದ ತೊಂದರೆಗಳು ಅತಿ ವೇಗದ ಉಸಿರಾಟ ಇರ್ಬೋದು ಅತಿ ಕಡಿಮೆ ಉಸಿರಾಟ ಇರ್ಬೋದು ಮತ್ತು ಶ್ವಾಸಕೋಶದ ತೊಂದರೆಗಳು ಇದ್ಯಾವುದೇ ಲಕ್ಷಣಗಳಿದ್ರೆ ಅದನ್ನು ಕೋವಿಡ್ ಲಕ್ಷಣಗಳೆಂದು ಪರಿಗಣಿಸ್ಬೋದು ಅಂದರೆ ಮಾತ್ರಕ್ಕೆ ಅವರಿಗೆ ಕೋವಿಡ್ ಇದೆ ಅಂತ ಅಲ್ಲ ಅಂಥವರು ವೈದ್ಯರ ಹತ್ರ ಹೋಗಿ ಮತ್ತೆ ಅವರ ಸೂಚನೆಯ ಪ್ರಕಾರ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೋದು ಓಕೆ ಓಕೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಇಲ್ಲದಿರೋ ಹೆರಿಗೆ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಈ ಟೆಸ್ಟಿಂಗ್ ಕೂಡ ಇದೆಯಾ ಈಗ ಕೋವಿಡ್ ಇಲ್ಲದ ಸಾಮಾನ್ಯ ಮಹಿಳೆಯರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಸಾಮಾನ್ಯ ಮಹಿಳೆಯರಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳಿಲ್ಲದಿದ್ದರೆ ಅವರಿಗೆ ಟೆಸ್ಟಿಂಗ್ ಅಗತ್ಯ ಇಲ್ಲ ಕೋವಿಡ್ ಟೆಸ್ಟಿಂಗ್ ಅಗತ್ಯ ಇಲ್ಲ ಅವರನ್ನು ನಾವು ಸಾಮಾನ್ಯ ರೀತಿಯಲ್ಲಿಯೇ ಪರೀಕ್ಷೆ ಮಾಡ್ತೇವೆ ಆದರೆ ಮುಂಚೆ ಹೇಳಿದಾಗೆ ಪರೀಕ್ಷೆಯನ್ನು ಕಡಿಮೆ ಇದ್ದೇವೆ ಅಂದರೆ ಅವರು ಆದಷ್ಟು ಆಸ್ಪತ್ರೆಗೆ ಮತ್ತು ಹೊರಗೆ ಜನರಲಿ ಆಸ್ಪತ್ರೆಗೆ ಅಷ್ಟೇ ಅಲ್ಲ ಜನ್ರಲಿ ಹೊರಗೆ ಬರುವಂಥದ್ದನ್ನು ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ಅವರಿಗೆ ಮಾಮೂಲಿ ಬೇರೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ ಸೊ ಅವರಿಗೆ ವಿಶೇಷವಾಗಿ ಯಾವುದೇ ರೀತಿಯ ಸೂಚನೆಗಳಾಗಲಿ ವಿಶೇಷವಾಗಿ ಯಾವುದೇ ರೀತಿಯ ಆರೈಕೆಯ ಅಗತ್ಯವಿರೋದಿಲ್ಲ ಅವರು ಸಾಮಾನ್ಯ ಗರ್ಭಿಣಿ ಮಾಡಿದಂತೆಯೇ ಮುಂದುವರಿಬಹುದು ಓಕೆ ಓಕೆ ಡಾಕ್ಟರ್ ಈಗ ಈ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅಂದರೆ ಹೆರಿಗೆ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದರೆ ಅವರಿಗೆ ಹೇಗೆ ಚಿಕಿತ್ಸೆ ಕೊಡ್ತೀರಾ ಅಂದರೆ ಕೋವಿಡ್ ನೈನ್ಟೀನ್ಗೆ ಮೊದಲು ಚಿಕಿತ್ಸೆ ಕೊಟ್ಟು ನಂತರ ಹೆರಿಗೆಯ ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ತೀರಾ ಓಕೆ ಇದನ್ನು ಎರಡು ರೀತಿಯಾಗಿ ನೀವು ವಿಂಗಡಿಸ್ಬೋದು ಒಂದು ಕೋವಿಡ್ ಇರುವವರು ಮತ್ತು ಕೋವಿಡ್ ಇಲ್ಲದೇ ಇರುವವರು ನಾನು ಮೊದಲೇ ಹೇಳಿದಾಗೆ ಕೋವಿಡ್ ಇಲ್ಲದೇ ಇರುವವರಿಗೆ ಸಾಮಾನ್ಯ ರೀತಿಯಲ್ಲಿಯೇ ಎಲ್ಲವೂ ಮುಂದುವರಿತದೆ ಮತ್ತು ಈಗ ನಾನು ಈ ಉಡುಪಿ ಡಿಸ್ಟ್ರಿಕ್ಟ್ ಬಗ್ಗೆ ಹೇಳುವುದಾದರೆ ಅಥವಾ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೂ ಇದೇ ರೀತಿಯ ವ್ಯವಸ್ಥೆ ಇರ್ತದೆ ಕೆಲವು ಕೋವಿಡ್ ಆಸ್ಪತ್ರೆಗಳಂದೇ ಪರಿಗಣಿಸಲ್ಪಟ್ಟಿವೆ ಸೊ ಕೋವಿಡ್ ಇರುವ ಗರ್ಭಿಣಿ ಸ್ತ್ರೀಯರು ಅಲ್ಲಿಯೇ ಆರೈಕೆಯನ್ನು ಪಡೆಯಬೇಕು ಮತ್ತು ಅಲ್ಲಿಯೇ ಡೆಲಿವರಿ ಆಗಬೇಕು ಕೋವಿಡ್ ಇಲ್ಲದೇ ಇರುವವರು ಮಾತ್ರ ಬೇರೆ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗ್ತಾರೆ ಉದಾಹರಣೆಗೆ ಈಗ ಕಸ್ತೂರ್ಬಾ ಆಸ್ಪತ್ರೆ ಕಸ್ಬೂರ್ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಸಾಮಾನ್ಯ ಮಹಿಳೆಯರಿಗೆ ನಾವು ಹೆರಿಗೆಯನ್ನು ಡೆಲಿವರಿಯನ್ನು ಮಾಡಿಸ್ತೇವೆ ಕೋವಿಡ್ ಇರುವ ಮಹಿಳೆಯರಿಗೆ ಡಾಕ್ಟರ್ ಟಿ ಎಮ್ ಎಂ ಪಿ ಹಾಸ್ಪಿಟ್ಲ್ ಕೋವಿಡ್ ಹಾಸ್ಪಿಟಲ್ ಎಂದು ನಾವು ಪರಿಗಣಿಸಿದ್ದೇವೆ ಅಲ್ಲಿ ಡೆಲಿವರಿ ಮಾಡಿಸ್ತೇವೆ ಆ್ಯಕ್ಚುಲಿ ಹೋದ ವಾರ ಒಂದು ಅಲ್ಲಿ ಡೆಲಿವರಿ ಮಾಡಿಸಿದ್ದೇವೆ ಕೋವಿಡ್ ಇರುವ ಮಹಿಳೆಗೆ ಡೆಲಿವರಿಯಾಗಿ ಅವರು ಸುಸೂತ್ರವಾಗಿ ಆರೈಕೆಯನ್ನು ಪಡೆದಿದ್ದಾರೆ ಮತ್ತು ಅವರು ಗುಣಮುಖರಾಗ್ತಾ ಇದ್ದಾರೆ ಸೊ ನಾವು ಕೋವಿಡ್ ಇಲ್ಲದಿರುವವರಿಗೆ ಹೆರಿಗೆ ಮಾಡೋದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಆದರೂ ಸಹ ಯಾಕಂದರೆ ಕೆಲವು ಸಾರಿ ಅಂತ ಅಂತೇಳಿ ಯಾವುದೇ ಲಕ್ಷಣಗಳಿಲ್ಲದವ್ರು ಇರ್ಬೋದು ಅಥವಾ ಬೇರೆ ತೊಂದರೆ ಇರ್ಬೋದು ಆದ್ದರಿಂದ ನಾವು ಎಲ್ಲ ಮುಂಜಾಗ್ರತೆಯನ್ನು ವಹಿಸಲೇಬೇಕು ಡೆಲಿವರಿ ಟೈಮಲ್ಲಿ ಅವ್ರಿಗೆ ಕೋವಿಡ್ ಇಲ್ಲದಿದ್ದರೂ ಮಾಮೂಲಿ ಮುಂಜಾಗ್ರತೆಯನ್ನು ವಹಿಸಬೇಕು ಅದೇ ಮಾಮೂಲಿ ಮುಂಜಾಗ್ರತೆ ಅಂದರೆ ನಾವು ಆದಷ್ಟು ಕಡಿಮೆ ಜನ ಆ ಡೆಲಿವರಿ ಜಾಗದಲ್ಲಿ ಕಡಿಮೆ ಜನ ಇರಬೇಕು ಅವರು ಡೆಲಿವರಿ ಆಗುವವರು ಮುಖಗವಸು ಹಾಕ್ಕೊಂಡಿರಬೇಕು ಮಾಸ್ಕ್ ಹಾಕ್ಕೊಂಡಿರಬೇಕು ಡಾಕ್ಟ್ರು ಸಹ ಮಾಸ್ಕ್ ಹಾಕ್ಕೊಂಡಿರಬೇಕು ನಾವು ಫುಲ್ ಪಿ ಪಿ ಅಂತ ಏನು ಹೇಳ್ತೇವೆ ಅದನ್ನು ಧರಿಸುವ ಅವಶ್ಯಕತೆ ಇಲ್ಲ ಫುಲ್ ಪಿ ಪಿ ಅಂತ ಹೇಳಿದರೆ ಫುಲ್ ಮೈಯಲ್ಲಿ ಧರಿಸ್ಕೊಳ್ತಾರಲ್ಲ ಅದು ಅವಶ್ಯಕತೆ ಇಲ್ಲ ಆದರೆ ನಾವು ಹೆಚ್ಚಾಗಿ ಮಾಸ್ಕ್ ಎನ್ ನೈಂಟಿ ಫೈವ್ ಮಾಸ್ಕ್ ಇದ್ದರೆ ಇನ್ನೂ ಒಳ್ಳೆಯದು ಮತ್ತು ಗ್ಲೌಸ್ ಹಾಕ್ಕೊಂಡು ಬೇರೆ ಎಲ್ಲ ರೀತಿಯ ಯಾವುದೇ ನಾವು ಪ್ರಿಕಾಷನನ್ನು ಯಾವುದೇ ಒಂದು ಸೋಂಕಿಗೆ ನಾವು ಉಪಯೋಗಿಸ್ತೇವೆ ಅದೇ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಉಪಯೋಗಿಸಿ ಅವರನ್ನು ಡೆಲಿವರಿ ಮಾಡಿಸ್ಬೋದು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ಕೋವಿಡ್ ಇರುವ ಮಹಿಳೆಯರಿಗೆ ನಾವು ಆರೈಕೆ ಮಾಡುವಾಗ ಅಥವಾ ಅವರಿಗೆ ಡೆಲಿವರಿ ಮಾಡಿಸುವಾಗ ಎಲ್ಲ ರೀತಿಯ ಫುಲ್ ಪ್ರಿಕಾಷನನ್ನು ಯೂಸ್ ಮಾಡಬೇಕು ಅಂಥೇಳಿದರೆ ಫುಲ್ ಪಿ ಪಿ ಇ ಪೇಷಂಟಿಗೂ ಫುಲ್ ಪಿ ಪಿ ಹಾಕ್ಬೋದು ಅದೇ ರೀತಿ ಡಾಕ್ಟರು ಎಲ್ಲ ಅಲ್ಲಿ ಯಾರ್ಯಾರು ಡಾಕ್ಟ್ರು ನರ್ಸ್ ಆಗಲಿ ಬೇರೆಯವರು ಇದ್ದರೆ ಸರ್ಜರಿ ಮಾಡುವಾಗ ಆದಷ್ಟು ಕಡಿಮೆ ಡಾಕ್ಟ್ರುಗಳು ನಾವು ಅಲ್ಲಿರಬೇಕು ಎಲ್ಲರನ್ನೂ ಅಲ್ಲಿ ಇರಲಿಕ್ಕೆ ಬಿಡಬಾರ್ದು ಒಂದು ಡಾಕ್ಟರು ಒಬ್ಬರು ಅಸಿಸ್ಟೆಂಟು ಹಾಗೆ ಒಬ್ಬರು ಅನಸ್ತಿಸಿಯಾ ಮತ್ತು ಒಬ್ಬರು ನರ್ಸ್ ಹೀಗೆ ಆದಷ್ಟು ಮತ್ತೆ ಒಬ್ಬರು ಪೀಡಿಯಾಟ್ರಿಷಿಯನ್ ಹೀಗೆ ಆದಷ್ಟು ಕಡಿಮೆ ಜನ ಆ ಅಲ್ಲಿ ಇರಬೇಕು ಮತ್ತು ಅದಕ್ಕೆ ಸ್ಪೆಷಲೈಸ್ಡ್ ಓಟಿ ಇರಬೇಕು ಅಂದರೆ ಅದು ಹೆಪಾ ಫಿಲ್ಟರ್ಸ್ ಎಲ್ಲ ಆಗಿ ಅದು ಇರುವಂಥದ್ದು ಮತ್ತು ಅವರಿಗೆ ಅರಿವಳಿಕೆಯನ್ನು ಕೊಡಬೇಕಾದರೂ ಅಷ್ಟೇ ಜನರಲ್ ಅನಸ್ತೀಸಿಯಾ ಅಂತ ಏನು ಹೇಳ್ತೀವಿ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತೇವೆ ಅದರಿಂದ ಏರೋಸೆಲ್ಸ್ ಅಂತ ಉತ್ಪತ್ತಿ ಆಗ್ತದೆ ಈ ಕೋವಿಡ್ ಹಬ್ಬುವುದು ಮುಖ್ಯವಾಗಿ ಏರೋಸೆಲ್ಸಿಂದ ಅದರಿಂದ ಅದನ್ನು ಅವಾಯ್ಡ್ ಮಾಡ್ತೇವೆ ಸ್ಪೈನಲ್ ಅನಸ್ತೀಸಿಯಾಕೆ ಬೆನ್ನಿಗೆ ಕೊಡುವ ಅನಸ್ತಿಸಿಯಾದಿಂದನೇ ಕೊಟ್ಬಿಟ್ಟು ಮಾಡ್ತೇವೆ ಸೊ ಫುಲ್ ಪಿ ಪಿ ಅಂತ ಹೇಳಿದರೆ ಅವರು ಫುಲ್ ಗೌನ್ ಎಲ್ಲ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಶೀಲ್ಡ್ ಇರ್ತದೆ ಮತ್ತು ತಲೆಗೆ ಈಗ ಇರ್ತದೆ ಅದನ್ನೆಲ್ಲ ಹಾಕ್ಕೊಂಡು ನಾವು ಡೆಲಿವರಿ ಮಾಡಿಸ್ಬೇಕು ಡೆಲಿವರಿ ಮಾಡಿಸುವಾಗಲೂ ಅಷ್ಟೇ ತುಂಬ ಜಾಗ್ರತೆಯನ್ನು ವಹಿಸಬೇಕು ಆ ಮಗು ತಾಯಿಯ ಸಂಪರ್ಕಕ್ಕೆ ಬರದೇ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಸೊ ಮತ್ತು ಅದರಲ್ಲಿ ಬಳ್ಳಿಯನ್ನು ಕಟ್ ಮಾಡುವ ಟೈಮಿಂಗ್ ಅದರಲ್ಲಿ ಸಹ ಎರಡು ಅಭಿಪ್ರಾಯಗಳಿದ್ದಾವೆ ಒಂದು ಅಭಿಪ್ರಾಯದ ಪ್ರಕಾರ ನಾವು ಈಗ ಇತ್ತೀಚೆಗೆ ನಾವು ಏನು ಹೇಳ್ತೀವಿ ಹೇಳಿದ್ರೆ ಆದಷ್ಟು ಲೇಟಾಗಿ ಬಳ್ಳಿಯನ್ನು ಕಟ್ ಮಾಡೋದು ಒಳ್ಳೆಯದು ಅಂತ ಒಂದೆರಡು ನಿಮಿಷ ಲೇಟಾಗಿ ಕಟ್ ಮಾಡಿದರೆ ಮಗುವಿಗೆ ಎಕ್ಸ್ಟ್ರಾ ಬ್ಲಡ್ ಬಂದುಬಿಟ್ಟು ಅದರಿಂದ ಮಗುವಿಗೆ ಒಳ್ಳೇದಾಗ್ತದೆ ಅಂಥೇಳಿ ಆದರೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಹೇಳಿದ್ರೆ ಕೆಲವರು ಆದಷ್ಟು ಬೇಗ ಕಟ್ ಮಾಡಿ ಮಗುವನ್ನು ಮತ್ತು ತಾಯಿಯನ್ನು ಬೇರ್ಪಡಿಸೋದು ಒಳ್ಳೆಯದು ಅಂತ ಇದು ಸ್ಪೆಷಲಿ ಮಗು ತಿಂಗಳು ತುಂಬಿ ಹುಟ್ಟಿದರೆ ಒಂಬತ್ತು ತಿಂಗಳ ನಂತರ ಹುಟ್ಟಿದರೆ ಅಂಥವರಿಗೆ ಬೇಗನೆ ಕಟ್ ಮಾಡಿ ಡೆಲಿವರಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂದರೆ ಸಪ್ರೇಟ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ಪ್ರೀಮೆಚ್ಯೂರ್ ಬೇಬಿ ಇದ್ದರೆ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಬ್ಲಡ್ ಬಂದರೆ ಅದು ಒಳ್ಳೆಯದು ಯಾಕೆ ಹಾಗೂ ಬ್ಲಡ್ಡಲ್ಲಿ ಹಾಗೂ ಅವರಿಗೆ ಹಬ್ಬುವ ಚಾನ್ಸಸ್ ಕಡಿಮೆ ಕಡಿಮೆ ಸೊ ಸಂಪರ್ಕದಿಂದ ಮಾತ್ರ ಬರುವಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡುವಾಗ ಸಂಪರ್ಕವನ್ನು ಕಡಿಮೆ ಮಾಡಿ ಮತ್ತೆ ಡೆಲಿವರಿ ಮಾಡಿಸ್ಬೋದು ಓಕೆ ಓಕೆ ಡಾಕ್ಟರ್ ಈಗ ಗರ್ಭಿಣಿ ಸ್ತ್ರೀಯರು ಕೆಲವರು ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಿರ್ತಾರೆ ಇನ್ನು ಕೆಲವರು ನರ್ಸ್ ಹೀಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಅವರು ಎಷ್ಟು ದಿನ ಮುಂಚೆ ಆ ಒಂದು ರೋಗಿಗಳಿಂದ ಸಂಪರ್ಕವನ್ನ ನಿಲ್ಲಿಸಬೇಕಾಗ್ತದೆ ನಿಯಮಗಳ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಹೇಳೋದಾದ್ರೆ ಮೂವತ್ತಾರು ವಾರದ ನಂತರ ಅವರು ಆಸ್ಪತ್ರೆಯ ಬೇರೆ ರೋಗಿಗಳ ಜೊತೆಗೆ ಅಥವಾ ಬೇರೆಯವರ ಜೊತೆ ಸಂಪರ್ಕಕ್ಕೆ ಒಟ್ಟಿಗೆ ಬರಲೇಬಾರದು ಮೂವತ್ತಾರು ವಾರಗಳ ನಂತರ ಪ್ರಿಕಾಷನ್ ಆಗಿ ಹೇಳುವುದಾದರೆ ಎಕ್ಸ್ಟ್ರಾ ಪ್ರಿಕಾಷನಲ್ಲಿ ಹೇಳೋದಾದರೆ ಅದಕ್ಕಿಂತ ಮುಂಚೆ ಸಾಧಾರಣ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ಏನು ಟ್ವೆಂಟಿ ಏಯ್ಟ್ ವೀಕ್ಸ್ ನಂತರ ಥರ್ಡ್ ಟ್ರೈಮಿಸ್ಟರ್ ನಂತರ ಅವರು ಸಂಪರ್ಕಕ್ಕೆ ಬಾರದೇ ಇರುವುದು ಒಳ್ಳೆಯದು ಯಾಕಂದರೆ ಥರ್ಡ್ ನಲ್ಲಿ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಕಾಣುವಂಥದ್ದು ಗರ್ಭಿಣಿ ಸ್ತ್ರೀಯರಲ್ಲಿ ಪ್ರೀಟರ್ಮ್ ಲೇಬರ್ ಇರ್ಬೋದು ಅಥವಾ ಬೇರೆ ಆ್ಯಂಟಿಪಾಟಮ್ ಹೆಮರೇಜ್ ಇರ್ಬೋದು ಆಗ ಬೇಗನೆ ಡೆಲಿವರಿ ಮಾಡೋ ಸಂದರ್ಭಗಳು ಬರ್ಬೋದು ಸೊ ಹಾಗಾಗಿ ಥರ್ಡ್ ಪ್ರೈಮಿಸ್ಟರ್ನಲ್ಲಿ ಅವರು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಓಕೆ ಡಾಕ್ಟರ್ ಈಗ ಒಂದು ವೇಳೆ ಗರ್ಭಿಣಿಗೆ ಯಾವುದಾದ್ರೂ ಒಂದು ಬೇರೆ ಸಮಸ್ಯೆ ಇದೆಯಾ ಅಂದರೆ ತೀವ್ರ ಬೊಜ್ಜು ಅಥವಾ ಏನಾದರೂ ಬ್ರೀದಿಂಗ್ ಸಮಸ್ಯೆ ಇದ್ದು ಈ ಕೋವಿಡ್ ನೈನ್ಟೀನ್ ತಗುಲಿದ್ರೆ ಹೆಚ್ಚು ಅಪಾಯಕಾರಿ ಇದೆಯಾ ಕರೆಕ್ಟ್ ನೀವು ಹೇಳೋ ಹಾಗೆ ಗರ್ಭಿಣಿ ಮೇರೆಗೆ ಅಲ್ಲ ಈಗ ಕೋವಿಡು ಎಲ್ಲರಿಗೂ ಬರ್ತದೆ ಆದರೆ ಎಲ್ಲರಿಗಲ್ಲೂ ಅಷ್ಟು ತೀವ್ರವಾಗಿ ಇರೋದಿಲ್ಲ ಈಗ ನಾವು ನೋಡಿದ್ದೇವೆ ಈಗ ಸಾಧಾರಣ ಇಡೀ ಪ್ರಪಂಚದಲ್ಲಿ ನೋಡೋದಾದ್ರೆ ಕೋಟಿಗಟ್ಟಲೆ ಜನರಿಗೆ ಬಂದರೂ ಅದರಲ್ಲಿ ಶೇಕಡ ಐದಕ್ಕಿಂತ ಕಡಿಮೆ ಜನರಿಗೆ ಹೆಚ್ಚಿನ ತೊಂದರೆಗಳು ಬಂದಿವೆ ಅದರಲ್ಲಿ ಸಹ ಮರಣದ ಸಂಖ್ಯೆ ತುಂಬ ಕಡಿಮೆ ಇದೆ ಇನ್ನೂ ಕಡಿಮೆ ಇದೆ ಅದೇ ರೀತಿ ಈ ಕೋವಿಡ್ ಸಂಪರ್ಕ ಬಂದ ಮೇಲೆ ಕೋವಿಡ್ ಸೋಂಕು ಬಂದ ಮೇಲೆ ಡಯಾಬಿಟಿಸ್ ಇರುವವರಿಗೆ ಬೊಜ್ಜು ಇರುವವರಿಗೆ ಅಥವಾ ಪ್ರಿಯಕ್ಲಾಮ್ಸಿಯಾ ಅಂದರೆ ಬಿ ಪಿ ಕಾಯಿಲೆ ಇರುವವರಿಗೆ ಅಥವಾ ಜನ್ರಲೈಸ್ಡ್ ಬೇರೆ ಇಮ್ಯುನಿಟಿಯ ಕೊರತೆ ಇರುವವರಿಗೆ ಬೇರೆ ಇನ್ಫೆಕ್ಷನ್ ಇರುವವರಿಗೆ ಅಸ್ತಮಾ ಕಾಯಿಲೆ ಇರುವವರಿಗೆ ಶ್ವಾಸಕೋಶದ ಬೇರೆ ತೊಂದರೆಗಳು ಇರುವವರಿಗೆ ಇದು ಸ್ವಲ್ಪ ತೀವ್ರವಾಗಿ ಅಪಾಯಕಾರಿಯಾಗಿ ಪರಿವರ್ತನೆ ಹೊಂದುತ್ತದೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಇಲ್ಲದೆ ಇದ್ರೆ ಈ ಬೊಜ್ಜು ಸಮಸ್ಯೆ ಆಗಿರ್ಬೋದು ಅಥವಾ ಮಧುಮೇಹ ಬಂದರೆ ಏನು ಸಮಸ್ಯೆ ಇಲ್ಲವೆ ಕೋವಿಡ್ ಇಲ್ ಇರಲಿ ಇಲ್ಲದೇ ಇರಲಿ ಈ ಯಾವುದು ಇರುವುದು ಒಳ್ಳೆದಲ್ಲ ಓಕೆ ಸಾಮಾನ್ಯ ಗರ್ಭಿಣಿಯರಿಗೂ ಬೊಜ್ಜು ಡಯಾಬಿಟೀಸು ಬಿ ಪಿ ಕಾಯಿಲೆ ಅಸ್ತಮಾ ಕಾಯಿಲೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ಲಿಷ್ಟಕರವಾದ ಗರ್ಭಾವಸ್ಥೆ ಅಂತಲೇ ನಾವು ಹೇಳ್ತೇವೆ ಅದರ ಮೇಲೆ ಮತ್ತೆ ಕೋವಿಡ್ ಬಂದರೆ ಅದು ಇನ್ನೂ ತುಂಬ ಅಪಾಯಕಾರಿ ಆಗ್ತದೆ ಅದೇ ರೀತಿ ನ್ಯೂಮೋನಿಯಾ ಆದರೆ ಇದರ ಜೊತೆಗೆ ಈಗ ನಾವು ಕೋವಿಡ್ನಲ್ಲಿ ಬರೀ ಕೋವಿಡ್ ಮೇಲೆ ನಾವು ನಮ್ಮ ಎಲ್ಲ ಒಂದು ಅನ್ನು ಹಾಕ್ತಾ ಇದ್ದೇವೆ ಇದರ ಮುಂಚೆ ಎಚ್ ಒನ್ ಎನ್ ಒನ್ ಅಂತ ಒಂದು ನೀವು ಕೇಳಿರ್ಬೋದು ಸೊ ಅದು ಇರುವ ಇದೆಯಾ ಇಲ್ಲವೋ ಅಂತ ನಾವು ಪರೀಕ್ಷೆ ಮಾಡಬೇಕಾಗ್ತದೆ ಈಗ ಉಸಿರಾಟದ ತೊಂದರೆ ಇರುವವರಿಗೆ ಅಥವಾ ಶ್ವಾಸಕೋಶ ತೊಂದರೆ ಇರುವವರಿಗೆ ಬರೀ ಕೋವಿಡ್ ಅಂತಲೇ ನಾವು ಪರಿಗಣಿಸಬಾರ್ದು ಕೋವಿಡ್ ಜೊತೆಗೆ ಅಥವಾ ಅದರ ಅಲ್ಲದೆ ಎಚ್ ಒನ್ ಒನ್ ಇದ್ರೂ ಅದು ಅಷ್ಟೇ ಅಪಾಯಕಾರಿಯಾಗಿ ಪರಿಣಾಮ ಬೀಳ್ತದೆ ಅದರ ಬಗ್ಗೆ ಗಮನ ವಹಿಸಬೇಕು ಈಗ ಗರ್ಭಾವಸ್ಥೆಯಲ್ಲಿ ಕೋವಿಡ್ ನೈನ್ಟೀನ್ ಬರುವ ಚಾನ್ಸಸ್ ಇದೆಯಾ ಗರ್ಭಿಣಿ ಸ್ತ್ರೀಗೆ ಗರ್ಭಾವಸ್ಥೆಯಲ್ಲಿ ಕೋವಿಡ್ ನೈನ್ಟೀನ್ ಬರುವ ಚಾನ್ಸಸ್ ಎಲ್ಲರಿಗೆ ಇರುವ ಹಾಗೆ ಇರ್ತದೆ ಹೊರತು ಅವರಿಗೆ ಸ್ಪೆಷಲ್ ಆಗಿ ಏನು ಬರೋದಿಲ್ಲ ಆದ್ರಿಂದ ನಾನು ನೀವು ಮೊದಲ ಪ್ರಶ್ನೆನೇ ಅದಾಗಿತ್ತು ನಾವು ಜಾಗ್ರತೆ ವಹಿಸಬೇಕು ಯಾವುದೇ ಕಾಯಿಲೆಗೆ ಅದರಲ್ಲಿಯೂ ವಿಶೇಷವಾಗಿ ಕೋವಿಡ್ ಕಾಯಿಲೆಗೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ತುಂಬ ಸೂಕ್ತವಾದ ಒಂದು ಉಕ್ತಿ ಅಂತ ಹೇಳ್ಬೋದು ಅಂದರೆ ನಾವು ಅದನ್ನು ಬರದೇ ಇರುವ ಹಾಗೆ ನೋಡ್ಕೊಳ್ಳೋದೇ ಅದರ ಬೆಸ್ಟ್ ಟ್ರೀಟ್ಮೆಂಟ್ ಸೊ ಆದ್ದರಿಂದ ನಾವು ಗರ್ಭಿಣಿಯರಿಗೆ ಜಾಸ್ತಿ ಬರ್ತದೆ ಕಡಿಮೆ ಬರ್ತದೆ ಆ ರೀತಿ ಯೋಚನೆ ಮಾಡೋ ಬದಲಿಗೆ ನಾವು ಗರ್ಭಿಣಿ ಇಲ್ದಿ ಇರಲಿ ಇಲ್ಲದೆ ಇರಲಿ ನಮಗೆ ಬರದ ಹಾಗೆ ನಾವು ನೋಡ್ಕೊಳ್ಳೋದೇ ಒಳ್ಳೆಯದು ಓಕೆ ಡಾಕ್ಟರ್ ಈಗ ಆಫ್ಟರ್ ಡೆಲಿವರಿ ತಾಯಿಗೆ ಕೋವಿಡ್ ನೈನ್ಟೀನ್ ಇಲ್ಲ ಆದರೆ ಮಗುವಿಗೆ ಬರುವ ಚಾನ್ಸಸ್ ಇದೆಯಾ ಏನಾದರೂ ತಾಯಿಗೆ ಕೋವಿಡ್ ನೈನ್ಟೀನ್ ಇಲ್ಲದಿದ್ರೆ ಮಗುವಿಗೆ ಬರುವ ಚಾನ್ಸಸ್ ತುಂಬ ಕಡಿಮೆ ಕಡಿಮೆ ತುಂಬ ತುಂಬ ಕಡಿಮೆ ತಾಯಿಗೆ ಇದ್ದರೂ ನಾನು ಹೇಳಿದ ಹಾಗೆ ಮೊದಲೊಬ್ಬರು ಪ್ರಶ್ನೆ ಕೇಳಿದ ಹಾಗೆ ತಾಯಿಗೆ ಇದ್ದರೂ ಸಹ ನಾವು ಜಾಗ್ರತೆ ವಹಿಸಿದ್ರೆ ಮಗುವಿಗೆ ಬರುವುದನ್ನು ತಪ್ಪಿಸಬಹುದು ಫ್ಯೂಚರ್ ಅಲ್ಲಿ ಏನಾದರೂ ಸಮಸ್ಯೆ ಇದೆ ಫ್ಯೂಚರ್ ಅದೇ ಸಂಪರ್ಕದಿಂದ ಬರುವಂತದ್ದೇ ಹೊರತು ಅಥವಾ ಮಗು ಬೇರೆಯವರು ಈಗ ಮಗುವಿನ ಆರೈಕೆ ಮಾಡುವವರು ಅವರಿಗೆ ಇದ್ದರೆ ಮಗುವಿಗೆ ಬರುವ ಚಾನ್ಸಸ್ ಇರುತ್ತೆ ಹೊರತು ತಾಯಿಗೆ ಇದ್ದ ಮಾತ್ರಕ್ಕೆ ಮಗುವಿಗೆ ಫ್ಯೂಚರ್ನಲ್ಲಿ ಬರ್ಬೋದು ಹಾಗೆಲ್ಲ ಏನಿಲ್ಲ ಓಕೆ ಡಾಕ್ಟರ್ ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ತಾಯಿಗೆ ಸೋಂಕು ದೃಢಪಟ್ಟಿದೆ ಸೊ ಅದರಿಂದಾಗಿ ಗರ್ಭಾಶಯದಲ್ಲಿ ಮಗುವಿಗೆ ಹರಡುವ ಚಾನ್ಸಸ್ ಇದೆಯಾ ಇಲ್ಲ ಇದೇ ನೀವು ಮುಂಚೆ ಅವರು ಒಬ್ಬರು ಕೇಳಿದ ಪ್ರಶ್ನೆ ಸಹ ಇದೇ ಆಗಿತ್ತು ಸೊ ತಾಯಿಯ ಅದಕ್ಕೆ ನಾವು ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಸಹ ಇರ್ಬೋದು ಅಥವಾ ಎಚ್ ಐ ವಿನಲ್ಲಿ ಸಹ ಇರ್ಬೋದು ಈಗ ತಾಯಿಗೆ ಎಚ್ ಐ ವಿ ಇದ್ರೆ ಮಗುವಿಗೆ ಎಚ್ ಐ ವಿ ಬರ್ತದ ಸೊ ಇದು ತಾಯಿಯಿಂದ ಮಗುವಿಗೆ ಎಚ್ ಐ ವಿ ಅನ್ನುವಂತ ಕಾಯಿಲೆ ಅದೂ ಒಂದು ವೈರಸ್ ಕಾಯಿಲೆ ಸೊ ಅದು ಬರುವ ಚಾನ್ಸಸ್ ಇದೆ ಆದ್ರೆ ಇಷ್ಟರವರೆಗೆ ಕೋವಿಡ್ ತಾಯಿಂದ ಮಗುವಿಗೆ ಡೈರೆಕ್ಟ್ ಆಗಿ ವರ್ಟಿಕಲ್ ಆಗಿ ಬಂದಿರುವಂತದ್ದು ನಿದರ್ಶನಗಳು ತುಂಬಾ ಕಡಿಮೆ ಯಾಕಂದ್ರೆ ಅದನ್ನ ಎಲ್ಲೂ ಅವರು ಅದನ್ನ ನೋಡಿಲ್ಲ ಅನ್ನ ಹೊಕ್ಕಳ ಬಳ್ಳಿಯಲ್ಲೇ ಆಗಲಿ ಅಥವಾ ಮಗುವಿನ ಸುತ್ತಿರುವ ನೀರಿನಲ್ಲಾಗ್ಲಿ ಅಥವಾ ಕಸದಲ್ಲೇ ಆಗಲಿ ಅನ್ನು ನೋಡಿಲ್ಲ ಹಾಗಾಗಿ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅನ್ನೋದು ತುಂಬ ಕಡಿಮೆ ಓಕೆ ಡಾಕ್ಟರ್ ಈಗ ಡೆಲಿವರಿ ಟೈಮಲ್ಲಿ ಡಾಕ್ಟರ್ಸ್ ಹೇಗೆ ಅನ್ನು ತಗೊಳ್ತಾರೆ ಡಾಕ್ಟರ್ಸ್ ತುಂಬ ಪ್ರಿಕಾಷನ್ ವಹಿಸಬೇಕು ಈಗ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕೋವಿಡ್ ಇರಲಿ ಇಲ್ಲದೆ ಇರಲಿ ಈಗ ಜನ್ರಲ್ ಪ್ರಿಕಾಷನ್ ಆರ್ ಯೂನಿವರ್ಸಲ್ ಪ್ರಿಕಾಷನ್ ಅಂತ ಏನು ಹೇಳ್ತೇವೆ ಅದನ್ನು ನಾವು ವಹಿಸಲೇಬೇಕು ಯಾಕಂತ ಹೇಳಿದರೆ ನಾವು ರೋಗಿಗಳನ್ನು ತುಂಬ ಹತ್ತಿರದಿಂದ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಸೊ ಆಗ ಚಿಕಿತ್ಸೆ ಮಾಡುವಾಗ ನಾವು ಜಾಗ್ರತೆ ವಹಿಸ್ತಿದ್ರೆ ವೈದ್ಯರಿಗೂ ಈಗ ಈ ಕೋವಿಡ್ ಈ ಮನುಷ್ಯ ಯಾರು ಅಂತ ನೋಡೋದಿಲ್ಲ ಸಿರಿವಂತ ಬಡವ ವೈದ್ಯ ವೈದ್ಯ ಅಲ್ಲದವರು ಗರ್ಭಿಣಿ ಗರ್ಭಿಣಿ ಅಲ್ಲದವರು ಅಂತ ಯಾರನ್ನೂ ನೋಡೋದಿಲ್ಲ ಯಾರನ್ನು ಪ್ರತ್ಯೇಕಿಸುವುದಿಲ್ಲ ಆದ್ದರಿಂದ ನಾವು ತೀರಾ ಹತ್ತಿರದ ಸಂಪರ್ಕಕ್ಕೆ ಬರೋದರಿಂದ ಎಲ್ಲ ಮುಂಜಾಗ್ರತೆಗಳನ್ನು ನಾವು ವಹಿಸಲೇಬೇಕು ನಾವು ಈಗ ಯಾವುದೇ ಪೇಷಂಟ್ ಇರಲಿ ಕೋವಿಡ್ ಇರಲಿ ಕೋವಿಡ್ ಇಲ್ಲದೇ ಇರಲಿ ಪೇಷಂಟ್ ನೋಡುವಾಗ ನಾವು ಮಾಸ್ಕ್ ಕಡ್ಡಾಯವಾಗಿ ಹಾಕಿ ಹಾಕ್ತೇವೆ ಅದೇ ರೀತಿ ಅವರನ್ನು ಮುಟ್ಟುವಾಗ ಯಾವುದೇ ಅವರ ಪರೀಕ್ಷೆಗಳನ್ನು ಮಾಡುವಾಗ ಗ್ಲೌಸ್ ಹಾಕ್ಕೊಳ್ಬೇಕು ಮತ್ತು ಲೇಬರ್ ರೂಮ್ನಲ್ಲಿರುವಾಗ ನಾವು ಫುಲ್ ಗೌನನ್ನು ಹಾಕ್ಕೊಳ್ತೇವೆ ಆದರೆ ಕೋವಿಡ್ ಇಲ್ಲದಿದ್ದರೆ ನಾವು ಫುಲ್ ಪಿ ಪಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ನಾವು ಮತ್ತೆ ಪ್ರತಿ ಒಬ್ಬರಿಂದ ಒಬ್ರಿಗೆ ನಾವು ಡಿಸ್ಟೆನ್ಸನ್ನು ಸಹ ಮೇಂಟೈನ್ ಮಾಡ್ತೇವೆ ಹೀಗೆ ಪರೀಕ್ಷೆ ಮಾಡುವಾಗಲೂ ಅಥವಾ ಅವರಿದವ್ರು ನೋಡುವಾಗ ಈಗ ನಾವು ಗೆ ಬರುವಾಗಲೂ ಅವರಿಗೆ ಕೂರಿಸುವ ಜಾಗದಿಂದ ಹಿಡಿದು ಅವರಿಗೆ ಒಳಗೆ ಆಸ್ಪತ್ರೆ ಒಳಗೆ ಕರೆತರುವಾಗ ಅಲ್ಲಿ ಮೊದಲು ಅವರಿಗೆ ಜ್ವರ ಇದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡ್ತೇವೆ ಅದೇ ರೀತಿ ಅವರ ಹಿಸ್ಟ್ರಿಯನ್ನು ಕೇಳ್ತೇವೆ ಅವರಿಗೆ ಬೇರೆ ತೊಂದರೆಗಳಿದಾವ ಅಂತ ಕೇಳ್ತೇವೆ ಅದು ಆ ಡಾಕ್ಟರ್ ಎಲ್ಲ ಅಪ್ರೂವ್ ಮಾಡಿ ನಂತರ ಅವರು ಒಳಗೆ ಬಿಡ್ತಾರೆ ಅವರಲ್ಲಿ ಏನಾದರೂ ತೊಂದರೆಗಳಿದ್ದರೆ ನಮ್ಮಲ್ಲಿ ಇನ್ಫೆಕ್ಷಸ್ ಡಿಪ ಡಿಸೀಸಸ್ ಅಂತ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟಿಗೆ ಕಳಿಸ್ತೇವೆ ಸೊ ಒಳಗೆ ಬಂದವರಿಗೆ ಸಹ ನಾವು ಕ್ರಮಬದ್ಧವಾಗಿ ನೋಡಿ ಎಲ್ಲ ಜಾಗೃತಿಯನ್ನ ಅವರು ಮಹಿಳೆಗೂ ನಮಗೂ ಇಬ್ರಿಗೂ ಜಾಗೃತಿ ಇರುವಾಗಿ ನೋಡ್ಕೊಳ್ಬೇಕು ಓಕೆ ಡಾಕ್ಟರ್ ಈಗ ನೀವು ಗ್ಲೌಸ್ ಹಾಕೊಂಡಾಗಿರ್ಬೋದು ಅಥವಾ ಮಾಸ್ಕ್ ಅನ್ನ ಧರಿಸ್ತೀರಿ ಅಂತ ಹೇಳಿದ್ರಿ ಸೊ ಗರ್ಭಿಣಿ ಸ್ತ್ರೀ ಯಾವ ರೀತಿ ರೆಡಿ ಆಗ್ಬೇಕಾಗಿರ್ತದೆ ಅಥವಾ ಗ್ಲೌಸ್ ಅಥವಾ ಮಾಸ್ಕ್ ಎಲ್ಲರೂ ಗರ್ಭಿಣಿ ಗರ್ಭಿಣಿ ಅಲ್ಲದವರು ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಈಗ ಏನಾಗಿದೆ ಅಂದ್ರೆ ಮಾಸ್ಕ್ ಧರಿಸೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳಿ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ ಆ ರೀತಿ ತಿಳ್ಕೊಳ್ಬಾರ್ದು ಮಾಸ್ಕ್ ಮಾಸ್ಕನ್ನು ಧರಿಸಲೇಬೇಕು ಇದು ಒಂದು ಒಳ್ಳೆಯ ಉಪಾಯ ಈಗ ನೀವು ತುಂಬ ವಾಟ್ಸಾಪ್ಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ನೀವು ನೋಡಿರ್ಬೋದು ಮಾಸ್ಕ್ ಒಬ್ರು ಧರಿಸಿದರೆ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಇಬ್ರು ಧರಿಸಿದರೆ ಎಷ್ಟು ಉಪಯೋಗ ಆಗ್ತದೆ ಮತ್ತು ಅದ್ರ ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಇನ್ನೂ ಉಪಯೋಗ ಆಗ್ತದೆ ಸೊ ಯಾಕಂದರೆ ಇದು ಒಬ್ಬರಿಂದ ಒಬ್ರಿಗೆ ಹರಡೋ ಸೋಂಕು ಇರೋದ್ರಿಂದ ಇದಕ್ಕೆ ಬೇರೆ ಉಪಾಯವೇ ಇಲ್ಲ ಜೊತೆಗೊಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಲೋ 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 ಯಾರು ಇದು ಹಲೋ ಹಲೋ ಗುಡ್ ಆಫ್ಟರ್ನೂನ್ ಮ್ಯಾಮ್ ಇದರೇಣುಕಾ ಅಂತ ಓಕೆ ಮ್ಯಾಮ್ ನಾನು ಟ್ರಾವೆಲ್ ಇಸ್ ಟು ಕುವೈಟ್ ಇಂದ ಟ್ರಾವೆಲ್ ಮಾಡಿದೆ ಈಗ ಕೋವಿಡ್ 19 పాజిಟಿವ್ ಅಂತ ಬಂದಿದೆ ನಾನು ಕನ್ಸ್ಯೂಮ್ ಫ सिक्स मंथ्स ಓಕೆ ಸೋ ಆಫ್ಟರ್ 10 ಡೇಸ್ ಈಗ ಡಿಸ್ಚಾರ್ಜ್ ಮಾಡ್ತಿದಾರಲ್ಲ ಮ್ಯಾಮ್ ಸೋ ನೌ ನೆಕ್ಸ್ಟ್ ಹೋಗಿ ಪ್ರೈವೇಟ್ హాస్పిಟಲ್ ಅಲ್ಲಿ ಕನ್ಸಲ್ಟೇಷನ್ ಮಾಡಬಹುದು ಅಂತ ಒಂದು ಕ್ವೆರಿ ಮ್ಯಾಮ್ ಅದೇ ಓಕೆ ನೀವು ಈಗ 네ಗಟಿವ್ ಅಂತ ಬಂದಿದೆ ಅಲ್ವಾ ನೆಗೆಟಿವ್ ಬಂದ್ಲೆ ಸರ್ ಪಾಸಿಟಿವ್ ಬಂದ್ರೆ ಫಸ್ಟ್ ಸ್ವಾಬ್ ಇತ್ತು ಪಾಸಿಟಿವ್ ಬಂದ್ರೆ ಆಫ್ಟರ್ 10 ಡೇಸ್ ಇರು ಡಿಸ್ಚಾರ್ಜ್ ಮಾಡ್ತಾರೆ ರೀ ಸ್ವಾಬ್ ಮಾಡ್ತಾ ಇಲ್ಲ ಆ ನೀವು ಒಂದ್ಸಾರಿ ಪಾಸಿಟಿವ್ ಬಂದಮೇಲೆ ನಿಮಗೆ ಅದು ರೀಸ್ವಾಬ್ ಮಾಡ್ತಾರೆ ಟೆಸ್ಟ್ ನೆಗೆಟಿವ್ ಬರೋವರೆಗೆ ನೀವು ಮಾಡಬೇಕು ಅದು ಎರಡು ಸಾರಿ ನೆಗೆಟಿವ್ ಬರಬೇಕು ಓಕೆ ಆಯ್ತಾ ಸೋ ಆಮೇಲೆ ನೀವು ಅಲ್ಲಿ ನೀವು ಯಾವ ಊರಿಂದ ಮಾಡ್ತಾ ಇದ್ದೀರಮ್ಮ ನಾವು ಈಗ ಸರ್

ಅವರು ಅವರ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ರೀ ಸ್ವ್ಯಾಬ್ ಮಾಡ್ಬೋದು ಅಥವಾ ಅವರಿಗೆ ಬೇಡ ಅಂತ ಅನಿಸಿದರೆ ನಿಮಗೆ ಯಾವುದೇ ಸಿಂಟಮ್ ಇಲ್ಲ ಅದೇ ರೀತಿ ಗುಣ ಆಗ್ತಾ ಇದ್ದರೆ ಅವ್ರು ಮಾಡ್ಬೋದು ನೀವು ಅವರ ಸೂಚನೆ ಪ್ರಕಾರನೇ ಮುಂದುವರಿಯೋದು ಒಳ್ಳೆಯದು ಮತ್ತು ಮುಂದೆ ನಿಮಗೆ ರೆಗ್ಯುಲರ್ ಚೆಕಪ್ಗೆ ನೀವು ಹೇಗೆ ಅವರು ಹೇಳ್ತಾರೆ ಡಾಕ್ಟರ್ ಆ ರೀತಿಯಲ್ಲಿ ಹೋಗ್ಬೋದು ನೀವು ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಓಕೆ 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 ರೇಣುಕಾ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸೊ ಈ ಕೋವಿಡ್ ನೈನ್ಟೀನ್ ಇದ್ದವರಿಗೆ ಬೇಗ ಡೆಲಿವರಿ ಏನಾದರೂ ಮಾಡೋ ಚಾನ್ಸಸ್ ಇದೆಯಾ ಹಾಗೇನೂ ಇಲ್ಲ ಈ ಕೋವಿಡ್ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು ಒಂದು ಸೌಮ್ಯ ಇನ್ನೊಂದು ತೀವ್ರ ಮತ್ತು ಗಂಭೀರ ಹೀಗೆ ಸೌಮ್ಯ ಕೋವಿಡ್ ಇರೋರಿಗೆ ಉದಾಹರಣೆಗೆ ಅವರು ಕಾಲ್ ಮಾಡಿದವರು ಹೇಳಿದ್ರು ಅವರಿಗೆ ಹತ್ತು ದಿವಸದಲ್ಲಿ ಯಾವುದೇ ತೊಂದರೆಗಳಿಲ್ಲ ಎ ಸಿಂಪ್ಟೊಮ್ಯಾಟಿಕ್ ಇದ್ದಾರೆ ಮತ್ತು ಅವರಿಗೆ ಡಿಸ್ಚಾರ್ಜ್ ಬೇರೆ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಸೊ ಇಂಥವರು ಸಾಮಾನ್ಯ ಗರ್ಭಿಣಿ ಮಹಿಳೆಯರಂತೆ ತಿಂಗಳು ತುಂಬುವವರೆಗೆ ಮುಂದೆ ಹೋಗ್ಬೋದು ಅವರನ್ನು ನಾವು ನೋಡ್ತಾ ಇರಬೇಕು ಆವಾಗವಾಗ ಪರೀಕ್ಷೆ ಮಾಡ್ತಾ ಇರಬೇಕು ಅದು ಬೇರೆ ವಿಷಯ ಅದು ಮಾಮೂಲಿ ಪರೀಕ್ಷೆ ಥರನೇ ಮಾಡ್ತಾ ಇರ್ತೇವೆ ಸೊ ಅವರು ತಿಂಗಳು ತುಂಬಿಯೇ ಗರ್ಭಿ ಡೆಲಿವರಿ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಸೊ ಅಂದರೆ ಮೂವತ್ತೇಳು ವಾರಗಳ ನಂತರ ನಾವು ತಿಂಗಳು ತುಂಬ ನಲವತ್ತು ವಾರ ಫುಲ್ ಗರ್ಭಿಣಿ ಮೂವತ್ತೇಳು ವಾರಗಳ ನಂತರ ಮಗು ಮೆಚ್ಯೂರ್ ಆಗಿರುತ್ತೆ ಅವಾಗ ಅವರು ಸಾಮಾನ್ಯವಾಗಿ ಡೆಲಿವರಿ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಈ ತೀವ್ರತರ ಕೋವಿಡ್ ಏನು ಹೇಳಿದೆ ಅವರಿಗೆ ಉಸಿರಾಟದ ತೊಂದರೆ ಇರ್ಬೋದು ಅಥವಾ ಅವರಿಗೆ ನ್ಯೂಮೋನಿಯಾ ಬಂದಿರ್ಬೋದು ಅಂಥವ್ರನ್ನು ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ಮಾತ್ರ ನಮಗೆ ಕೆಲವು ಸಾರಿ ದ್ವಂದ್ವ ಆಗ್ತದೆ ಅವರನ್ನು ಬೇಗ ಡೆಲಿವರಿ ಮಾಡಿಸಿದ್ರೆ ತಾಯಿ ಇಂಪ್ರೂವ್ ಆಗ್ತಾರಾ ಅಥವಾ ಕೆಲವರಿಗೆ ಅವರಿಗೆ ಬೇಗನೆ ಹೆರಿಗೆ ಸಹ ಬರ್ಬೋದು ಪ್ರೀಟರ್ಮ್ ಡೆ ಲೇಬರ್ ಅಂತ ಹೇಳ್ತೀವಿ ಈ ರೀತಿ ಕೋವಿಡ್ ನ್ಯೂಮೋನಿಯಾ ಇರುವವರಿಗೆ ಪ್ರೀಟರ್ಮ್ ಡೆಲಿವರಿ ಆಗ್ಬೋದು ಪ್ರಿಯಕ್ಲಾಂಸಿಯಾ ಬರ್ಬೋದು ಅಥವಾ ಬೇರೆ ತೊಂದರೆಗಳು ಬರ್ಬೋದು ಸೊ ಇಂಥವರಿಗೆ ನಾವು ಕೆಲವು ಸಾರಿ ಬೇಗ ಡೆಲಿವರಿ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತೇವೆ ಆದರೆ ಅದರಲ್ಲಿ ಮತ್ತೆ ಎರಡು ವಿಭಾಗವಾಗಿ ವಿಂಗಡಿಸ್ತೇವೆ ಮೂವತ್ತ್ನಾಲ್ಕು ವಾರ ದಾಟಿದೆಯಾ ಮೂವತ್ತ್ನಾಲ್ಕು ವಾರ ದಾಟಿಲ್ವಾ ಅಂಥೇಳಿ ಮೂವತ್ತ್ನಾಲ್ಕು ವಾರ ದಾಟಿದ್ದರೆ ಆಗ ಹೆಚ್ಚಾಗಿ ಮಗುವಿನ ಲಂಗ್ಸ್ ಮೆಚ್ಯೂರ್ ಆಗಿರ್ತದೆ ಮತ್ತು ಮಕ್ಕಳಿಗೆ ಯಾವುದೇ ನ್ಯೂರಾಲಜಿಯ ತೊಂದರೆಗಳು ನರ ದೌರ್ಬಲ್ಯ ಬರುವ ಚಾನ್ಸಸ್ ಕಡಿಮೆ ಇರ್ತದೆ ಅಂಥವರಿಗೆ ನಾವು ಮೆಡಿಸನ್ ಡಾಕ್ಟ್ರ್ ಜೊತೆಗೆ ಡಿಸ್ಕಸ್ ಮಾಡಿ ಅವರು ಒಂದು ಪಕ್ಷ ಅಥವಾ ಈ ಕೋವಿಡ್ ಸ್ಪೆಷಲಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಅವರು ಒಂದು ಪಕ್ಷ ಡೆಲಿವರಿ ಮಾಡಿಸೋದೇ ಒಳ್ಳೇದು ಆಗ ತಾಯಿ ತುಂಬ ಬೇಗ ಇಂಪ್ರೂವ್ ಆಗ್ತಾರೆ ಅಂತ ಅವರು ಏನಾದರೂ ಸೂಚಿಸಿದರೆ ನಾವು ಆವಾಗ ಡೆಲಿವರಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಂದು ವೇಳೆ ತರ್ಟಿ ಫೋರ್ ವೀಕ್ಸ್ ಅಂದರೆ ಮೂವತ್ತ್ನಾಲ್ಕು ವಾರಗಳಿಂದ ಕಡಿಮೆ ಇದ್ದರೆ ಆಗ ನಾವು ಮಗುವಿನ ಲಂಗ್ಸ್ ಮೆಚೂರ್ ಆಗಲಿಕ್ಕೆ ಎರಡು ಡೋಸ್ ಸ್ಟೀರಾಯ್ಡ್ಸ್ ಕೊಡ್ತೇವೆ ಡೆಕ್ಸಮೆಥೋಸನ್ ಅಂತ ಈಗ ನೀವು ನೋಡಿರ್ಬೋದು ಓದಿರ್ಬೋದು ಡೆಕ್ಸಮೆಥೋನ್ ಕೋವಿಡ್ ಚಿಕಿತ್ಸೆಯಲ್ಲಿ ತುಂಬ ಸಹಾಯಕಾರಿ ಆಗ್ತದೆ ನಾವು ಕೊಡುವ ಡೆಕ್ಸಮೆಥೊಸೋನ್ ಆ್ಯಕ್ಚುಲಿ ಮಗುವಿನ ಲಂಗ್ಸ್ ಮೆಚ್ಯೂರ್ ಆಗಲಿಕ್ಕೆ ಅದು ತಾಯಿಗೆ ಉತ್ತಮವಾಗಿ ಸ್ಪಂದಿಸ್ತದೆ ಕೂಡ ಅದೇ ರೀತಿ ಮಗುವಿನ ನರ ನರ ನ್ಯೂರೋ ಪ್ರೊಟೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ನಾವು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಅಂತ ಡ್ರಿಪ್ ಕೊಡ್ತೇವೆ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೊಡ್ತೇವೆ ಇವೆರಡು ಕೊಟ್ಟ ನಂತರ ಡೆಲಿವರಿಗೆ ಪ್ರಯತ್ನ ಮಾಡೋದು ಒಳ್ಳೆಯದು ಮೂರನೆಯ ಕೋವಿಡ್ ಅದು ಹೇಳಿದರೆ ಗಂಭೀರವಾದ ಕೋವಿಡ್ ಅಂತ ಹೇಳ್ತೀವಿ ಅವರು ಐ ಸಿ ಯುನಲ್ಲಿ ಇರ್ಬೋದು ಅಥವಾ ವೆಂಟಿಲೇಟರ್ಸ್ನಲ್ಲಿ ಇರ್ಬೋದು ಅಂಥವರಿಗೆ ನಾವು ಹೆರಿಗೆಯನ್ನು ಮಾಡಿಸಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಆ ಹೆರಿಗೆ ಮಾಡಿಸದಿದ್ದರೆ ಅವರಿಗೆ ಅದು ಇನ್ನೂ ಸೀರಿಯಸ್ ಆಗುವ ಚಾನ್ಸಸ್ ಇರ್ತದೆ ಸೊ ಅಂಥವರಿಗೆ ಮಾತ್ರ ನಾವು ಯಾವುದೇ ರೀತಿಯ ಡಿಲೇ ಮಾಡದೆ ಡೆಲಿವರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಓಕೆ ಡಾಕ್ಟರ್ ಈಗ ಡೆಲಿವರಿಯಲ್ಲಿ ಎರಡು ಟೈಪ್ಸ್ ಇದೆ ಒಂದು ಸಿಜೇರಿಯನ್ ಆಗಿರ್ಬೋದು ಇನ್ನೊಂದು ನಾರ್ಮಲ್ ಡೆಲಿವರಿ ಸೊ ಈ ಕೋವಿಡ್ ಯಾವ ರೀತಿ ಮಾಡಬೇಕಾ ಅವ್ರ ನಾರ್ಮಲ್ ಡೆಲಿವರಿ ಜಸ್ಟ್ ಬಿಕಾಸ್ ಕೋವಿಡ್ ಅಂದ್ರೆ ಅವರಿಗೆ ಕೋವಿಡ್ ಇದ್ದ ಮಾತ್ರಕ್ಕೆ ಅವರಿಗೆ ಸಿಝೇರಿಯನ್ ಮಾಡ್ಬೇಕಂತ ಏನಿಲ್ಲ ಸಿಜೇರಿಯನ್ ನಿರ್ಧಾರ ಬೇರೆ ಸಿಜೇರಿಯನ್ ನಿರ್ಧಾರ ಅದು ಜಾಗಸ ರಾ ಇಲ್ಲ ಮಗುವಿಗೆ ಅಥವಾ ಮಗುವಿಗೆ ತೊಂದರೆ ಇದೆಯಾ ಅಥವಾ ಬೇರೆ ಬೇರೆ ಯಾವ್ದು ಸಿಜೇರಿಯನ್ ಮಾಡ್ಲಿಕ್ಕೆ ಯಾವ ಕಾರಣ ಇದೆ ಆ ಕಾರಣಕ್ಕೆ ಮಾತ್ರ ಸಿಜಿರೇನು ಮಾಡಬೇಕು ಕೋವಿಡ್ ಇದೆ ಅಂಥೇಳಿ ಸೀಜರೆನ್ ಮಾಡಬೇಕಂತಲ್ಲ ಕೋವಿಡ್ ಇರೋರು ನಾರ್ಮಲ್ ಡೆಲಿವರಿ ಆಗ್ಬೋದು ನಾನು ಮೊದಲೇ ಹೇಳಿದ ಹಾಗೆ ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸೀಸರಿನ್ ಡೆಲಿವರಿ ಆಗಲಿ ಆ ಡೆಲಿವರಿ ಟೈಮಲ್ಲಿ ಮಾತ್ರ ನಾವು ಎಲ್ಲ ರೀತಿಯ ಪ್ರಿಕಾಷನ್ಸ್ ಯೂಸ್ ಮಾಡಬೇಕು ತಾಯಿಗೂ ಪ್ರಿಕಾಷನ್ ಯೂಸ್ ಮಾಡಬೇಕು ಮತ್ತು ಡಾಕ್ಟ್ರುಗಳು ಪ್ರಿಕಾಷನ್ ಯೂಸ್ ಮಾಡಬೇಕು ಅತಿ ಮುಖ್ಯವಾಗಿ ಆ ಮಗು ತಾಯಿಯ ಸಂಪರ್ಕ ಸಂಪರ್ಕಕ್ಕೆ ಬರದೇ ಇರುವ ಹಾಗೆ ನಾವು ಜಾಗ್ರತೆ ವಹಿಸಬೇಕು ಓಕೆ ಡಾಕ್ಟರ್ ಈಗ ಆಫ್ಟರ್ ಡೆಲಿವರಿ ಮಕ್ಕಳಲ್ಲಿ ಏನಾದರೂ ಸಮಸ್ಯೆ ಕಾಣ್ಬಹುದಾ ಅಂದರೆ ಕೋವಿಡ್ ನೈನ್ಟೀನ್ ಅಲ್ಲದೆ ಏನಾದರೂ ಕಾಲು ಊನ ಆಗಿರುವ ಆಗುವಂಥದ್ದಾಗಿರಲಿ ಬೇರೆ ಯಾವುದಾದ್ರೂ ಸಮಸ್ಯೆ ಕಾಣ್ಬೋದಾ ಇದು ಸಹ ಒಂದು ಉತ್ತಮವಾದ ಮತ್ತು ಮುಖ್ಯವಾದ ಪ್ರಶ್ನೆ ಇಷ್ಟರವರೆಗೆ ನಾವು ತಾಯಿಂದ ಮಗುವಿಗೆ ಕೋವಿಡ್ ಹೋಗ್ತದ ಅಂತ ಮಾತ್ರ ಯೋಚನೆ ಮಾಡ್ತಾ ಇದ್ವಿ ಅಥವಾ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ ಈಗ ಕೋವಿಡ್ ಬಂದಿರೋದ್ರಿಂದ ಮಗುವಿಗೆ ಏನಾದರೂ ಊನ ಆಗ್ತದ ಅಂತ ನಿಮ್ಮ ಪ್ರಶ್ನೆ ಸೊ ಮಗುವಿನ ಅಂಗಾಂಗಗಳ ಬೆಳವಣಿಗೆ ಆಗೋದು ಮೊದಲ ತ್ರೈಮಾಸಿಕದಲ್ಲಿ ಎಲ್ಲ ಟೆನ್ ಟು ಟ್ವೆಲ್ ವೀಕ್ಸ್ ಒಳಗೆ ಎಲ್ಲ ರೀತಿಯ ಅಂಗಾಂಗಗಳ ಬೆಳವಣಿಗೆ ಆಗಿರ್ತದೆ ಈ ಸಂದರ್ಭದಲ್ಲಿ ಏನಾದರೂ ತಾಯಿಗೆ ಕೋವಿಡ್ ಬಂದರೆ ಕೋವಿಡ್ ದಸೆಯಿಂದ ಊನ ಆಗೋದಲ್ಲ ಓಕೆ ಕೋವಿಡ್ನಲ್ಲಿ ಬರುವ ಜ್ವರ ಅತಿ ಜ್ವರ ಬಂದರೆ ಅಂತ ಏನು ಹೇಳ್ತೇವೆ ಅದರಿಂದ ಮಗುವಿಗೆ ಊನವಾಗುವ ಚಾನ್ಸಸ್ಗಳು ಇರ್ತವೆ ಅದು ಬರೇ ಕೋವಿಡ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಜ್ವರ ಬಂದು ಥರ್ಮಿಯಾ ಹೆಚ್ಚಿನ ಉಷ್ಣತೆ ಬಂದರೆ ತಾಯಿಯಲ್ಲಿ ಆವಾಗ ಮಗುವಿಗೆ ಊನ ಬರುವ ಚಾನ್ಸಸ್ ಇದೆ ಅದೇ ರೀತಿ ಮುಂದೆ ಕೋವಿಡ್ ಇದ್ದು ಅದು ವಿಷಮ ಕೋವಿಡ್ಗೆ ಹೋದರೆ ಅಂದರೆ ನಾನು ಹೇಳಿದ ಸೌಮ್ಯ ಮತ್ತೆ ಗಂಭೀರವಾದ ಕೋವಿಡ್ ಮತ್ತೆ ಕೋವಿಡ್ ತೀವ್ರ ಕೋವಿಡ್ ಇರುವವರಿಗೆ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಇರ್ತದೆ ಪ್ರೀಟರ್ಮ್ ಡೆಲಿವರಿ ಆದರೆ ಮಗುವಿಗೆ ಅದರ ದಸೆಯಿಂದ ಬರುವ ತೊಂದರೆಗಳೆಲ್ಲ ಬರುವ ಚಾನ್ಸಸ್ ಓಕೆ ಡಾಕ್ಟರ್ ಈ ಕೋವಿಡ್ ಕೋವಿಡ್ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಆಹಾರ ಪದ್ಧತಿಗಳನ್ನು ಹೇಳ್ಬೋದು ಓಕೆ ಈಗ ಆಹಾರ ಪದ್ಧತಿಯ ಬಗ್ಗೆ ತುಂಬ ರೀತಿಯ ಏನು ಹೇಳ್ತಾರೆ ರೂಮರ್ಗಳಾಗಲಿ ಅಥವಾ ತುಂಬ ರೀತಿಯ ಅದು ಇಮ್ಯೂನ್ ವೃದ್ಧಿ ಮಾಡಲಿಕ್ಕೆ ಆಹಾರ ಇರ್ತದೆ ಹಾಗೆ ವಿಶೇಷವಾದ ಏನಾದರೂ ಆಹಾರ ಹೇಳಿ ಏನಿಲ್ಲ ಆದರೆ ಇಮ್ಯುನೋ ಇಂಪ್ರೂವ್ಮೆಂಟಿಗೆ ಅಂದರೆ ನಮ್ಮ ರೋಗವನ್ನು ಹೊಡೆದೊಡಿಸುವ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ತಿನ್ನೋದು ಒಳ್ಳೆಯದು ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ ನಮ್ಮ ಅಲೋಪೆಥಿಕ್ ಮೆಡಿಸಿನಲ್ಲಿ ಅದರಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಇಂಪಾರ್ಟೆಂಟ್ ಮತ್ತು ಬಿ ಕಾಂಪ್ಲೆಕ್ಸ್ಗಳು ಇವೆಲ್ಲವೂ ನಮಗೆ ಸಿಗುವಂಥದ್ದು ಫ್ರೂಟ್ಸ್ನಿಂದ ಈಗ ನೆಕ್ಸ್ಟು ಯಾವ ಫ್ರೂಟ್ಸ್ ತಿನ್ನಬೇಕು ಅಂತ ಕೇಳ್ತಾರೆ ಸೊ ಈಗ ಯಾವುದೇ ಫ್ರೂಟ್ ತಿನ್ಬೋದು ಹೆಚ್ಚಾಗಿ ವೈಟಮಿನ್ಸ್ ಸಿ ಇರುವಂಥದ್ದೆಲ್ಲ ಕಿತ್ತಳೆ ಹಣ್ಣು ಮೂಸಂಬಿ ಮತ್ತು ಯಾವುದೇ ಹಣ್ಣುಗಳ ಬನಾನಾ ತಿನ್ಬೋದು ಮಾವಿನ ಹಣ್ಣು ತಿನ್ಬೋದು ಆ ಸಂದರ್ಭಕ್ಕೆ ಯಾವ ಹಣ್ಣು ಸಿಗ್ತದೆ ಅದನ್ನು ತಿನ್ಬೋದು ಆ ಆ ಸಮಯಕ್ಕೆ ಯಾವ ಹಣ್ಣು ಸಿಗ್ತದೆ ಅದನ್ನು ತಿನ್ಬೋದು ಅದೇ ರೀತಿ ತರಕಾರಿಗಳಲ್ಲಿ ಬ್ರೋಕೋಲಿ ಮತ್ತು ಪೆಪ್ಪರ್ ಅಂತ ಏನು ಹೇಳ್ತೇವೆ ದೊಣ್ಣೆ ಮೆಣಸಿನಕಾಯಿ ಇದರಲ್ಲೆಲ್ಲ ಇಮ್ಯೂನ ವೃದ್ಧಿ ಆಗುವಂತಹ ಆಹಾರ ಪದ್ಧತಿ ಮತ್ತು ಹೆಚ್ಚಾಗಿ ನಾವು ಕೊಡುವಂಥ ಆ ಗರ್ಭಿಣಿ ಟೈಮಲ್ಲಿ ಕೊಡುವಂತಹ ಕ್ಯಾಲ್ಶಿಯಮ್ಮು ವಿಟಮಿನ್ಸು ಮತ್ತು ಕಬ್ಬಿಣದ ಅಂಶ ಇರುವ ಮಾತ್ರೆಗಳು ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಸೊ ಮೆಡಿಸಿನ್ ಅಂತ ಬಂದರೆ ಅವರು ಹಿಂದೆ ತಗೊಳ್ತಿದ್ದ ಮೆಡಿಸಿನ ಕಂಟಿನ್ಯೂ ಮಾಡಬಹುದು ಕರೆಕ್ಟ್ ಅದೇ ಈಗ ಹೇಳಿದ್ದದು ಅವರಿಗೆ ನಾವು ಗರ್ಭಿಣಿ ಅವಸ್ಥೆಯಲ್ಲಿ ಕೊಡುವಂತಹ ಮಾಮೂಲಿ ಮೆಡಿಸಿನ್ಗಳಾದ ಫೋಲಿಕ್ ಆ್ಯಸಿಡ್ ಕಬ್ಬಿಣದ ಅಂಶ ಇರುವ ಐರನ್ ಟ್ಯಾಬ್ಲೆಟ್ಸ್ ಮತ್ತು ಕ್ಯಾಲ್ಸಿಯಂ ಅಂಶ ಇರುವ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇದನ್ನು ಅವರು ಕಂಟಿನ್ಯೂ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದು ಅದೇ ರೀತಿ ನಾವು ಎರಡು ಟಿ ಟಿ ಇಂಜೆಕ್ಷನ್ ಕೊಡ್ತೇವೆ ಅದನ್ನು ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅದನ್ನು ಕೊಡಬೇಕು ಅದೇ ರೀತಿ ನಾನು ಹೇಳಿದಾಗೆ ಇಪ್ಪತ್ತೆಂಟು ಮೂವತ್ತು ವಾರದ ಟೈಮಲ್ಲಿ ನಾವು ಮಗುವಿನ ಲಂಗ್ಸ್ ಮೆಚ್ಯೂರ್ ಆಗಲಿಕ್ಕೆ ಎರಡು ಡೋಸ್ ಸ್ಟೀರಾಯ್ಡ್ಸ್ ಕೊಡ್ತೇವೆ ಅದನ್ನು ಕೊಡೋದು ಒಳ್ಳೆಯದು ಅದೇ ರೀತಿ ಮಗುವಿಗೆ ನರ ದೌರ್ಬಲ್ಯ ಇದ್ದರೆ ಅಥವಾ ನ್ಯೂರೋ ಪ್ರೊಟೆಕ್ಷನ್ಗೋಸ್ಕರ ನಾವು ಕೊಡುವಂಥ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೊಡ್ಬೋದು ಮತ್ತು ಪ್ರಿಯಕ್ಲ್ಯಾಂಸ ಇರುವವರಿಗೆ ಅಂದರೆ ಬಿ ಪಿ ಕಾಯಿಲೆ ಬರುವವರಿಗೆ ನಾವು ಆಸ್ಪ್ರಿನ್ ಅಂತ ಮಾತ್ರೆ ಕೊಡ್ತೇವೆ ಒನ್ ಫಿಫ್ಟಿ ಮಿಲಿಗ್ರಾಮ್ಸ್ ನೈಟ್ ಟೈಮಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂದರೆ ಎಲ್ಲ ರೀತಿಯ ಮಾತ್ರೆಗಳನ್ನು ಕಂಟಿನ್ಯೂ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಓಕೆ ಡಾಕ್ಟರ್ ನಾನು ಮುಖ್ಯವಾಗಿ ಕೇಳೋ ಪ್ರಶ್ನೆ ಈ ಕೋವಿಡ್ ನೈನ್ಟೀನ್ಗೆ ಟ್ರೀಟ್ಮೆಂಟ್ಗಳು ಹೇಗೆ ನಡೀತಾ ಇವೆ ಓಕೆ ಚುಟುಕಾದ ಉತ್ತರ ಹೇಳಬೇಕಂದ್ರೆ ಇಷ್ಟರವರೆಗೆ ಕೋವಿಡ್ ಅಥವಾ ಕೊರೋನಾ ವೈರಸ್ಗೆ ನಿಖರವಾದ ಅಂದರೆ ಈ ವೈರಸ್ಸಿಗೆ ತಾಗುವಂತಹ ಔಷಧಿ ಯಾವುದೂ ಇಲ್ಲ ಅಂತಲೇ ಹೇಳಬೇಕು ಆದರೆ ಆಫ್ ಲೇಬಲ್ ಆಫ್ ಲೇಬಲ್ ಅಂತ ಹೇಳಿದರೆ ಈಗ ಲೇಬಲ್ಡ್ ಡ್ರಗ್ ಅಂತ ಹೇಳಿದರೆ ಈಗ ಒಂದು ಮಾತ್ರೆ ಇರ್ತದೆ ಇದು ಈ ಕಾಯಿಲೆಗೇ ಕೊಡಬೇಕು ಅಂತ ಡ್ರಗ್ ಕಂಟ್ರೋಲರ್ ನಿಗದಿಪಡಿಸಿರ್ತಾರೆ ಅದಕ್ಕೆ ಲೇಬಲ್ಡ್ ಡ್ರಗ್ ಅಂತ ಹೇಳ್ತೇವೆ ಆದರೆ ಆ ಮಾತ್ರೆ ಬೇರೆ ರೋಗಕ್ಕೂ ತಾಗ್ತದೆ ಬೇರೆ ರೋಗವನ್ನು ಸಹ ಗುಣಪಡಿಸ್ತದೆ ಅದಕ್ಕೆ ನಾವು ಆಫ್ ಲೇಬಲ್ ಅಂತ ಹೇಳ್ತೇವೆ ಸೊ ಈಗಿರುವಂಥ ಎಲ್ಲ ಕೋವಿಡ್ ಟ್ರೀಟ್ಮೆಂಟ್ಗಳು ಆಫ್ ಲೇಬಲ್ ತುಂಬ ರೀತಿಯ ಟ್ರೀಟ್ಮೆಂಟ್ಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂಶೋಧನೆಯಲ್ಲಿ ಟ್ರೈ ಮಾಡಿದ್ದಾರೆ ಇವೆಲ್ಲವೂ ಹೆಚ್ಚು ಕಡಿಮೆ ಕೆಲಸ ಮಾಡಿದೆ ಕೆಲವು ಒಳ್ಳೆ ಕೆಲಸ ಮಾಡಿದೆ ಕೆಲವು ಅಷ್ಟು ಒಳ್ಳೆಯ ಕೆಲಸ ಮಾಡಿಲ್ಲ ಸೊ ಮುಖ್ಯವಾಗಿ ಹೇಳೋದಂದರೆ ಆ್ಯಂಟಿವೈರಲ್ ಟ್ರೀಟ್ಮೆಂಟೇ ಇದಕ್ಕೆ ಮುಖ್ಯವಾದ ಟ್ರೀಟ್ಮೆಂಟ್ ಅದರಲ್ಲಿ ಎರಡು ನಮನೆಯಿದೆ ರೆಮ್ಡೆಸಿವಿಯರ್ ಮತ್ತು ವಿಯರ್ ಈ ರೀತಿಯ ಟ್ರೀಟ್ಮೆಂಟ್ಗಳನ್ನು ಈ ಸ್ಟೋರಿಗೆ ಅದು ಮಾತ್ರೆ ಎರಡನೇದು ಹೇಳಿದ್ ನಾನು ಮಾತ್ರೆ ರೂಪದಲ್ಲಿ ಕೊಡ್ಬೋದು ಇನ್ನೊಂದು ಮೊದಲನೇದು ಇಂಜೆಕ್ಷನ್ ರೂಪದಲ್ಲಿ ಸಹ ಕೊಡ್ತಾರೆ ಇದನ್ನು ಮುಖ್ಯವಾಗಿ ಟ್ರೀಟ್ಮೆಂಟ್ ಆಗಿ ಮತ್ತೆ ಬೇರೆ ಟ್ರೀಟ್ಮೆಂಟ್ಗಳೆಲ್ಲವೂ ಸಪೋರ್ಟಿವ್ ಟ್ರೀಟ್ಮೆಂಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂದರೆ ಜ್ವರ ಇದ್ದರೆ ಜ್ವರ ಕಡಿಮೆ ಮಾಡಲಿಕ್ಕೆ ಅಥವಾ ಅವರಿಗೆ ಉಸಿರಾಟ ತೊಂದರೆ ಇದೆ ಅದಕ್ಕೆ ಸಪೋರ್ಟ್ ಆಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಈ ರೀತಿಯ ಟ್ರೀಟ್ಮೆಂಟ್ಗಳೇ ಮುಖ್ಯವಾಗಿ ಬಂದಿದೆ ತೀವ್ರ ಅಥವಾ ಶ್ವಾಸಕೋಶ ತೊಂದರೆ ಇರೋವರಿಗೆ ಇತ್ತೀಚೆಗೆ ಡೆಕ್ಸಮಿಥೋಝೋನ್ ಸಹಾಯಕಾರಿ ಅಂತ ಬಂದಿದೆ ಸೊ ಅದನ್ನು ಆ ಟೈಮಲ್ಲಿ ಕೊಡ್ತಾರೆ ಸೊ ಈ ರೀತಿ ಕೋವಿಡ್ಗೆ ಮುಖ್ಯವಾದ ಟ್ರೀಟ್ಮೆಂಟು ಸಪೋರ್ಟಿವ್ ಟ್ರೀಟ್ಮೆಂಟ್ ಅದರ ಜೊತೆಗೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ಸ್ ಮತ್ತೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಓಕೆ ಡಾಕ್ಟರ್ ಈಗ ಈ ಕೋವಿಡ್ ಟೈಮಲ್ಲಿ ಮಕ್ಕಳು ಆಗಲಿಕ್ಕೆ ಈ ಸೂಕ್ತ ಟೈಮ್ ಅಂತ ಹೇಳ್ತೀರಾ ಅಥವಾ ಕೆಲವರು ತುಂಬ ಜನ ಆ ಹೆದರಿಕೆಯಲ್ಲಿ ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಿ ಇಷ್ಟರವರೆಗೆ ವೀರ್ಯಾಣುಗಳಲ್ಲಿ ಆಗಲಿ ಅಥವಾ ಅಂಡಾಣುಗಳಲ್ಲಿ ಕೋವಿಡ್ ವೈರಸ್ ಪತ್ತೆ ಆಗಿಲ್ಲ ಓಕೆ ಆದ್ದರಿಂದ ಈ ಸಂದರ್ಭದಲ್ಲಿ ಗರ್ಭಿಣಿ ಆಗಲಿಕ್ಕೆ ಏನು ತೊಂದರೆ ಇಲ್ಲ ಅಂತಲೇ ಹೇಳಬೇಕಾಗ್ತದೆ ಆದರೂ ಕೆಲವರಿಗೆ ಹೆದರಿಕೆ ಇರ್ತದೆ ವೈರಾಣುಗಳಲ್ಲಿ ಇಲ್ಲದೇ ಇರ್ಬೋದು ಅಣ್ಣಾಣುಗಳಲ್ಲಿ ಇಲ್ಲದೆ ಇರ್ಬೋದು ಮತ್ತೆ ಮುಂದೆ ನಮಗೆ ಕೋವಿಡ್ ಬಂದರೆ ಅದರಿಂದ ಏನಾದರೂ ತೊಂದರೆ ಆಗ್ತದೆ ಅಂತ ಅದಕ್ಕೆ ನಾನು ಈಗಲೇ ಉತ್ತರಿಸಿದ್ದೇನೆ ಕೋವಿಡ್ ವೈರಸ್ನಿಂದ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದರೆ ಕೋವಿಡ್ನಿಂದ ಬರುವಂಥ ಜ್ವರ ಅಥವಾ ಬೇರೆ ಅಪಾಯ ತೊಂದರೆಗಳು ಇದರಿಂದ ಮಗುವಿಗೆ ತೊಂದರೆ ಬರುವ ಚಾನ್ಸಸ್ ಇರ್ತದೆ ಈ ಕೋವಿಡ್ಸ್ ಈಗ ಹಿಂದಿನ ಮೂರು ತಿಂಗಳು ಎಲ್ಲ ರೀತಿಯ ಪ್ರಣಾಳು ಶಿಶು ಮಾಡುವಂಥದ್ದು ಅಥವಾ ಬೇರೆ ರೀತಿ ಮಾಡುವಂಥದ್ದೆಲ್ಲ ನಿಲ್ಸಿದ್ರು ಟೋಟಲ್ ಆಗಿ ನಿಲ್ಲಿಸಿದರು ಯಾಕಂದರೆ ಅದರಲ್ಲಿ ಮಾಡೋ ವಿಧಾನದಲ್ಲೂ ಕೆಲವು ತೊಂದರೆಗಳಿರ್ತವೆ ಅಂದರೆ ಅದು ಏರೋಸೆಲ್ಲ ಉತ್ಪತ್ತಿ ಆಗುವಂಥದ್ದಾಗಲಿ ಬೇರೆ ಅಂತ ಆದರೆ ಈಗ ಹಂತ ಹಂತವಾಗಿ ಅದನ್ನು ಮತ್ತೆ ಪುನಃ ಶುರು ಮಾಡಿದ್ದಾರೆ ಅದರಲ್ಲಿ ಸಹ ಎಲ್ಲ ರೀತಿಯ ಮುಂಜಾಗ್ರತೆಗಳನ್ನು ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಾರೆ ಸೊ ಒಂದು ಸಣ್ಣ ಗುಂಪು ವೈದ್ಯರಲ್ಲಿ ಸಹ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇರ್ತಾವಲ್ವ ಒಂದು ಸಣ್ಣ ಗುಂಪು ಏನು ಹೇಳ್ತದೆ ಅಂದರೆ ಈ ತೀವ್ರವಾಗಿ ಕೋವಿಡ್ ಇರುವ ಸಮಯದಲ್ಲಿ ಅನಗತ್ಯವಾಗಿ ಗರ್ಭಿಣಿಯಾಗುವ ಅವಶ್ಯಕತೆ ಇಲ್ಲ ಆದರೆ ಈಗ ಏನಾಗ್ತದೆ ಅಂತ ಹೇಳಿದರೆ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಒಂದೊಂದು ತಿಂಗಳು ಒಂದೊಂದು ವರ್ಷದ ಥರ ಕಾಣ್ತದೆ ಅವರಿಗೆ ವೆಯ್ಟ್ ಮಾಡಲಿಕ್ಕೆ ಅಷ್ಟು ಇಷ್ಟ ಇರೋದಿಲ್ಲ ಸೊ ಅಂಥವರು ಅಂದರೆ ಅಗತ್ಯವಾಗಿ ಇರುವಂಥವರು ಪ್ರಯತ್ನವನ್ನು ಮಾಡಬಹುದು ಈಗ ಮಾಡಬಾರ್ದು ಏನು ಇಲ್ಲ ಈಗ ಓಕೆ ಓಕೆ ಡಾಕ್ಟರ್ ಈ ಸಂತಾನಹರಣ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ ಓಕೆ ಇದು ಎಕ್ಸ್ಟ್ರೀಮ್ ಅನದರ್ ಸೈಡು ಒಂದು ಮಕ್ಕಳು ಆಗಲಿಕ್ಕೆ ಇನ್ನೊಂದು ಮಕ್ಕಳು ಈಗ ಬೇಡ ನಮಗೆ ಆಗ ಸಾಧಾರಣ ಚಿಕಿತ್ಸೆ ಮಾಡ್ಬೋದಾ ಅಂಥೇಳಿ ಈಗ ನಾವು ಡೆಲಿವರಿ ಟೈಮಲ್ಲಿ ಸಿಝೇರಿಯನ್ ಮಾಡಿದರೆ ಹೇಗೂ ನಾವು ಆಪ್ರೇಷನ್ ಮಾಡಿದ್ದೇವೆ ಹೊಟ್ಟೆ ಓಪನ್ ಮಾಡಿದ್ದೇವೆ ಡೆಲಿವರಿ ಆಯಿತು ಆಗ ಸಂತಾನ ಚಿಕಿತ್ಸೆ ಮಾಡೋದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಇನ್ನೊಂದು ಐದು ನಿಮಿಷದಲ್ಲಿ ಈ ಕಡೆ ಒಂದು ಟ್ಯೂಬಿಗೆ ಗಂಟು ಹಾಕಿದ್ರೆ ಆಯಿತು ಆ ಕಡೆ ಟ್ಯೂಬಿಗೆ ಗಂಟು ಹಾಕಿ ಕತ್ತರಿಸಿದ್ರೆ ಆಯಿತು ಅದು ಸುಲಭವಾಗಿ ಆಗ್ತದೆ ಈಗ ನಾರ್ಮಲ್ ಡೆಲಿವರಿ ಆದವರಿಗೆ ಇದೊಂದು ಹೊಸ ಆಪರೇಷನ್ ಆಗ್ತದೆ ಎರಡನೇ ಆಪರೇಷನ್ ಆಗ್ತದೆ ಅದನ್ನು ಮಾಡಬಾರ್ದು ಅಂತೇನಿಲ್ಲ ಮಾಡ್ಬೋದು ಆದರೆ ನಿಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಅನುಕೂಲತೆಗಳು ಸರಿ ಇದ್ದಾವ ಮತ್ತು ಎಲ್ಲ ರೀತಿಯ ನೀವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ತಾ ವಹಿಸ್ಕೊಳ್ಳೋದಾದರೆ ಅದನ್ನು ಮಾಡ್ಬೋದು ಅದರಲ್ಲಿ ಮಾಡಲಿಕ್ಕೆ ಏನು ಮಾಡಬಾರ್ದು ಅಂತೇನು ಕಾನೂನೇನಿಲ್ಲ ಆದರೆ ಲ್ಯಾಪ್ರೋಸ್ಕೋಪಿಕ್ ಸ್ಟರ್ಲೈಸೇಷನ್ ಮಾತ್ರ ಈಗ ನಾವು ಸದ್ಯಕ್ಕೆ ಅದನ್ನು ಮಾಡ್ತಾ ಇಲ್ಲ ಯಾಕಂದರೆ ಲ್ಯಾಪ್ರೋಸ್ಕೋಪಿಯಲ್ಲಿಯೇ ಕೆಲವು ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಅದರಲ್ಲಿ ಏರೋಸಲ್ ಉತ್ಪತ್ತಿ ಆಗ್ತದೆ ಅದರಲ್ಲಿ ಗ್ಯಾಸ್ ಬರ್ತದೆ ಅದನ್ನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬಾರ್ದು ಅಂತಲೂ ಏನಿಲ್ಲ ಬಟ್ ಅದನ್ನು ಮಾಡಲಿಕ್ಕೆ ತುಂಬ ರೀತಿಯ ನಾವು ಕಾಳಜಿ ಅದು ಫೆಸಿಲಿಟಿಗಳಿದ್ದರೆ ಮಾತ್ರ ಅದನ್ನು ಮಾಡಬೇಕು ಇಲ್ಲದಿದ್ದರೆ ಅದನ್ನು ಮಾಡದೇ ಇರೋದೇ ಉತ್ತಮ ಆದರೆ ಓಪನ್ ಕೈ ಕೈ ಆಪ್ರೇಷನ್ ಅಂತ ಏನು ಹೇಳ್ತಾರೆ ಇಲ್ಲಿ ಹೆಚ್ಚಾಗಿ ಕೈ ಆಪ್ರೇಷನ್ ಅಂತ ಹೇಳ್ತಾರೆ ಅಂಥದ್ದನ್ನು ಮಾಡ್ಬೋದು ಓಕೆ ಓಕೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಇದ್ದ ಗರ್ಭಿಣಿಗೆ ಆಫ್ಟರ್ ಡೆಲಿವರಿ ಮಗುವನ್ನು ಮತ್ತು ತಾಯಿಯನ್ನು ಬೇರ್ಪಡಿಸ್ತಾರಾ ಓಕೆ ಈಗ ಕೋವಿಡ್ ಇದ್ದ ಮಹಿಳೆ ಡೆಲಿವರಿ ಆದಮೇಲೆ ಮಗುವನ್ನು ಮತ್ತೆ ತಾಯಿಯನ್ನು ಬೇರ್ಪಡಿಸುವ ವಿಚಾರದಲ್ಲಿ ತುಂಬ ರೀತಿಯ ಚರ್ಚೆಗಳಾಗಿದ್ದಾವೆ ಯಾಕಂತ ಹೇಳಿದ್ರೆ ಒಂದು ಗುಂಪು ಏನು ಹೇಳ್ತದೆ ಅಂದರೆ ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತಾಯಿ ಮತ್ತು ಮಗುವನ್ನು ಸಪ್ರೇಟ್ ಮಾಡೋದಾ ಅದು ತುಂಬ ಕೆಟ್ಟದು ಅಂತ ಆ ರೀತಿಯು ಚರ್ಚೆ ಮಾಡೋರು ಇದ್ದಾರೆ ಆ ರೀತಿಯ ಆರ್ಗ್ಯೂ ಮಾಡೋರು ಇದ್ದಾರೆ ಆದರೆ ಇನ್ನೊಬ್ರು ಹೇಳ್ತಾರೆ ಅದು ಮಾಡೋದೇ ಉತ್ತಮ ಯಾಕಂತ ಹೇಳಿದರೆ ಮಗುವಿಗೆ ಬಂದರೆ ಅದು ಮತ್ತೆ ಕಷ್ಟ ಆಗ್ತದೆ ಅಂಥೇಳಿ ಸೊ ನಾವು ಎರಡಕ್ಕೂ ನಾವು ರೆಡಿ ಇರಬೇಕು ಏನು ರೆಡಿ ಇರಬೇಕು ಅಂದರೆ ಏನಂತ ಹೇಳಿದರೆ ಸಪ್ರೇಟ್ ಮಾಡಿದರೆ ಮಾಡೋದು ಉತ್ತಮ ಹೆಚ್ಚಿನವ್ರು ಹೇಳೋದು ಸಪ್ರೇಟ್ ಮಾಡೋದು ಉತ್ತಮ ಅಂತ ಸಪ್ರೇಟ್ ಮಾಡಿದ್ರು ತಾಯಿ ಏನು ಮಾಡಬೇಕಾಗ್ತದೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅಂತ ಯಾಕಂದರೆ ಮಗುವಿಗೆ ಮೊಲೆ ಹಾಲು ಅತಿ ಉತ್ತಮ ಅದರಲ್ಲಿ ಡೌಟೇ ಇಲ್ಲ ಅದರಲ್ಲಿ ಸಹ ಮೊಲೆ ಹಾಲಿಂದ ಮಗುವಿನ ಇಮ್ಯುನಿಟಿ ಜಾಸ್ತಿ ಆಗ್ತದೆ ವೃದ್ಧಿ ಆಗ್ತದೆ ಸೊ ಅದರಿಂದ ತಾಯಿ ಹಾಲು ಕೊಡಬೇಕು ಆದರೆ ಹೇಗೆ ಕೊಡೋದು ತಾಯಿ ಎಕ್ಸ್ಪ್ರೆಸ್ ಮಾಡಿ ಕೊಡಬೇಕು ಮಗುವನ್ನು ನಾವು ಸಪ್ರೇಟ್ ಮಾಡಿದ ಸಂದರ್ಭದಲ್ಲಿ ತಾಯಿ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಕೊಡಬೇಕು ಮಗುವನ್ನು ಆರೈಕೆ ಮಾಡುವವರು ಕೋವಿಡ್ ಇರಲೇಬಾರ್ದು ಅಂತ ಖಾತ್ರಿ ಇರಬೇಕು ನಮಗೆ ಅವರಿಗೆ ಕೋವಿಡ್ ಇರಬಾರ್ದು ಮತ್ತೆ ಅವರು ಮಗುವನ್ನು ಆರೈಕೆ ಮಾಡೋ ಸಂದರ್ಭದಲ್ಲಿ ಸಹ ಎಲ್ಲ ರೀತಿಯ ಮುಂಜಾಗ್ರತೆ ವಹಿಸಬೇಕು ಹೇಳಿದ್ರೆ ಅವರು ಮಾಸ್ಕ್ ಹಾಕೊಂಡಿರ್ಬೇಕು ಅವ್ರ ಕೈ ತೊಳ್ಕೊಂಡಿರಬೇಕು ಮತ್ತು ಅವ್ರ ಮಗುವಿಗೆ ಹಾಲು ಕೊಡಿಸುವಾಗ ಎಲ್ಲ ರೀತಿಯ ಜಾಗ್ರತೆಗಳನ್ನು ಮಾಡಬೇಕು ಇದು ಒಂದು ವಿಭಾಗ ಆಯಿತು ಇನ್ನೊಂದು ಸಂದರ್ಭದಲ್ಲಿ ನಾವು ಸಪ್ರೇಟ್ ಮಾಡಿಲ್ಲ ಯಾಕಂದರೆ ತಾ ಇದು ಒಂದು ಬಾಂಧವ್ಯ ತಾಯಿ ಮತ್ತು ಮಗುವಿರೋದೊಂದು ಬಾಂಧವ್ಯ ಇದು ನಾವು ತಾಯಿಗೆ ಕೇಳದೆ ಯಾವುದನ್ನು ಮಾಡಬಾರ್ದು ಸಪೋಸ್ ತಾಯಿ ಹೇಳಿದರೆ ನನಗೆ ಮಗುವಿಗೆ ಹಾಲು ನಾನೇ ಕೊಡಿಸ್ಬೇಕು ಮಗುವಿಗೆ ನಾನೇ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಅದನ್ನು ಅವರ ಮನಸ್ಸನ್ನು ನೋಯಿಸೋದು ಅಷ್ಟು ಒಳ್ಳೆಯದಲ್ಲ ಆದರೆ ನಾವು ಅಂಥ ಸಂದರ್ಭದಲ್ಲಿ ತುಂಬ ತುಂಬ ಜಾಗ್ರತೆ ವಹಿಸ್ಬೇಕು ತಾಯಿಗೆ ಚೆಂದ ಮಾಡಿ ಹೇಳಬೇಕು ನೀನು ಕುಡಿಸ್ಬೋದು ನೀನು ನೋಡ್ಬೋದು ಆದರೆ ತುಂಬ ಜಾಗ್ರತೆ ವಹಿಸಬೇಕು ತುಂಬ ಜಾಗ್ರತೆ ಅಂತ ಹೇಳಿದ್ರೆ ತಾಯಿ ಮಾಸ್ಕ್ ಹಾಕೊಂಡಿರಬೇಕು ಮತ್ತು ಸ್ತನವನ್ನಾಗಲಿ ಕೈಯನ್ನಾಗಲಿ ಎಲ್ಲ ತೊಳ್ಕೊಂಡಿರಬೇಕು ಯಾಕಂದ್ರೆ ವೈರಸ್ ಎಲ್ಲಿರ್ತದೆ ಎಲ್ಲಿರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಮೊಲೆ ಹಾಲಿನ ಒಳಗಡೆ ಇಲ್ಲ ಆದ್ರೆ ಹೊರಗಡೆಯಿಂದ ಎಲ್ಲಾದ್ರೂ ತಾಗ್ಬೋದಲ್ಲ ಮಗುವಿಗೆ ಹಾಗಾದ್ರೆ ಹಾಲಿಂದ ವೈರಸ್ ಹರಡೋದಿಲ್ಲ ಅದಕ್ಕೋಸ್ಕರ ನಾನು ಧೈರ್ಯವಾಗಿ ಹೇಳಿದ್ದು ಎಕ್ಸ್ಪ್ರೆಸ್ಟ್ ಮಿಲ್ಕ್ ಕೊಡಬಹುದು ಮತ್ತೆ ತಾಯಿ ಮೊಲೆ ಹಾಲು ಕುಡಿಸಬಹುದು ಡೈರೆಕ್ಟ್ ಆಗಿ ಕುಡಿಸಬಹುದು ಎರಡು ವಿಧಾನ ಹೇಳಿದ್ನಲ್ಲ ಒಂದು ಸಪರೇಟ್ ಮಾಡಿರುವಂತ ಕೇಸ್ಗಳು ಇನ್ನೊಂದು ಸಪರೇಟ್ ಮಾಡದೇ ಇರುವಂತಹ ಕೇಸ್ಗಳು ಎರಡರಲ್ಲೂ ಮೊಲೆ ಹಾಲಿಂದ ಮಗುವಿಗೆ ಬರೋದಿಲ್ಲ ಆದರೆ ಹೊರಗಡೆ ಸಂಪರ್ಕದಿಂದ ಬರೋ ಚಾನ್ಸಸ್ ಇಲ್ಲ ಆದ್ರಿಂದ ತಾಯಿ ತಾನೇ ನೋಡ್ಕೊಳ್ಬೇಕು ಅಂತ ಹಠ ಹಿಡಿದರೆ ಅವರು ಜಾಗ್ರತೆ ಮಾಡಬೇಕು ಜಾಗ್ರತೆ ಹೇಳಿದ ನಾನು ಮುಖ ಮಾಸ್ಕ್ ಹಾಕ್ಕೊಳ್ಬೇಕು ಕೈ ತೊಳ್ಕೊಂಡಿರಬೇಕು ಆ ಸ್ತನಗಳನ್ನು ಕ್ಲೀನ್ ಮಾಡಿರಬೇಕು ಮತ್ತು ಮಗುವಿಗೆ ಎಲ್ಲ ಕ್ಲೀನ್ ಮಾಡಿ ನೋಡ್ಕೊಳ್ಬೇಕು ಮತ್ತು ಹಾಲು ಕುಡಿಸಿ ಮೇಲೆ ಮತ್ತೆ ಕ್ಲೀನ್ ಮಾಡಬೇಕು ಪ್ರತಿ ಸಾರಿ ಆದರೆ ಪ್ರತಿ ಹಂತದಲ್ಲೂ ಪ್ರತಿ ನಿಮಿಷ ನಿಮಿಷಕ್ಕೂ ನಾವು ಯೋಚನೆ ಮಾಡಿ ಇದು ನಮಗೆ ವೈದ್ಯರುಗಳಿಗೆ ಅದು ಸಹಜವಾಗಿ ಬರ್ತದೆ ನಾವು ಯಾವುದು ಸ್ಟರೈಲ್ ಯಾವುದು ಸ್ಟರೈಲಲ್ಲ ಮುಟ್ಟುವಾಗ ನೋಡುವಾಗ ಎಲ್ಲ ರೀತಿಯಲ್ಲಿ ಈಗ ಕೆಲವ್ರು ನಾವು ಈಗ ಮಾಸ್ಕ್ ಹಾಕೊಳ್ಳೋದು ಸಹ ನೋಡಿದ್ದೇನೆ ಮಾಸ್ಕನ್ನು ಆಗಾಗ ಹೀಗೆ ಹೀಗೆ ಮೇಲ್ ಮಾಡ್ತಾ ಇರೋದು ಅದು ವೇಸ್ಟು ಹೌದು ಈಗ ಇದು ಹೊರಗಡೆ ಭಾಗ ವೈರಸ್ ತಾಗಿರುವಂಥ ಭಾಗ ಒಳಗಡೆ ಭಾಗ ವೈರಸ್ ಇಲ್ಲದೆ ಇರೋ ಭಾಗ ನಾವು ಪ್ರತಿ ಸಲ ಮಾಸ್ಕನ್ನು ಹೀಗೆ ಹೀಗೆ ಮೇಲ್ ಮಾಡುವಾಗ ನಮ್ಮ ಕೈಗೆ ವೈರಸ್ ಬಂದಾಯಿತು ನೆಕ್ಸ್ಟ್ ನಾವು ಅದನ್ನು ಮಾಸ್ಕ್ ಹೀಗೆ ಮಾಡ್ತೇವೆ ನಷ್ಟು ಹೀಗೆ ಮಾಡಿದ ಮುಟ್ಟಿದ ಕೂಡಲೇ ಆಗ ಹೋಯ್ತದೆ ಸೊ ಪ್ರತಿ ನಿಮಿಷದಲ್ಲೂ ನಾವು ತುಂಬ ಜಾಗೃತೆಯಾಗಿರಬೇಕು ಅದನ್ನು ಯೋಚನೆ ಮಾಡಬೇಕು ಯಾವ ಸೈಡಲ್ಲಿ ವೈರಸ್ ಇರ್ತದೆ ಯಾವ ಸೈಡಲ್ಲಿ ವೈರಸ್ ಇರೋದಿಲ್ಲ ಅದನ್ನು ನಾವು ಕರೆಕ್ಟಾಗಿ ಪಾಲಿಸಿದರೆ ತಾಯಿ ನೋಡ್ಕೊಳ್ಬೋದು ಮಗುವಿಗೆ ಓಕೆ ಡಾಕ್ಟರ್ ಈಗ ಕೋವಿಡ್ ನೈನ್ಟೀನ್ ಇರುವ ಗರ್ಭಿಣಿಯನ್ನು ಆಫ್ಟರ್ ಡೆಲಿವರಿ ಎಷ್ಟು ದಿನಗಳ ಕಾಲ ಆರೈಕೆ ಮಾಡಲಾಗ್ತದೆ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ ಸೊ ಅದು ಡಿಸ್ಚಾರ್ಜು ಡಿಪೆಂಡ್ಸ್ ಅಪಾನ್ ನಿಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಲೋಡ್ ಇದೆ ಆಸ್ಪತ್ರೆ ಮೇಲೆ ಎಷ್ಟು ಪ್ರೆಷರ್ ಇದೆ ಅನ್ನೋದ್ರ ಮೇಲೆ ಹೋಗ್ತದೆ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ಬೆಡ್ಗಳಿದ್ದರೆ ನಾವು ಮಾಮೂಲಿ ಥರನೇ ನೋಡ್ಕೊಳ್ಬೋದು ಮೂರು ಈಗ ನಾರ್ ಹೆಚ್ಚಾಗಿ ನಾವು ನಾರ್ಮಲ್ ಡೆಲಿವರಿ ಆದಮೇಲೆ ಮೂರು ನಾಲ್ಕು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೇವೆ ಅದೇ ರೀತಿ ಇಲ್ಲಿ ಸಹ ಡಿಸ್ಚಾರ್ಜ್ ಮಾಡ್ಬೋದು ಅದೇ ಪ್ರೆಷರ್ ಜಾಸ್ತಿ ಇದ್ದರೆ ಈಗ ನಾವು ಬೇರೆ ಬೇರೆ ಪೇಷಂಟ್ ಜಾಸ್ತಿ ದೇವರ ದೇವೃದಯದಿಂದ ಉಡುಪಿ ಮಣಿಪಾಲ್ ಮತ್ತು ಮಂಗಳೂರಿನ ಸೈಡಲ್ಲಿ ಜಾಸ್ತಿ ಕೋವಿಡ್ ಇರುವಂಥ ಗರ್ಭಿಣಿಯರು ಬರಲಿಲ್ಲ ಓಕೆ ಮುಂದೆ ಬಂದರೆ ನಮಗೆ ಬೆಡ್ಗಳು ಬೇಕಾದರೆ ಅವ್ರನ್ನ ಎರಡು ಮೂರು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅದೇ ರೀತಿ ಸಿಸೀರನ್ ಆದವರಿಗೆ ಮೂರರಿಂದ ನಾಲ್ಕು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಏನು ಮುಖ್ಯ ಅಂತ ಹೇಳಿದರೆ ಡಿಸ್ಚಾರ್ಜ್ ಮಾಡಿದ ಮೇಲೆ ಅವ್ರು ನಮ್ಮದೆಲ್ಲ ಸರಿ ಹೋಯಿತು ಅಂತ ತಿಳ್ಕೊಳ್ಬಾರ್ದು ಮನೆಗೆ ಹೋದ್ಮೇಲೆ ಸಹ ಎರಡು ವಾರಗಳ ಕನಿಷ್ಠ ಹದಿನಾಲ್ಕು ದಿವಸಗಳ ಕನಿಷ್ಠ ಅವರು ಯಾವುದೇ ತೊಂದರೆ ಇಲ್ಲದೆ ಇರುವ ಹಾಗೆ ಅವ್ರು ನೋಡ್ಕೊಳ್ಬೇಕು ಆಮೇಲೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಅವರು ಮತ್ತೆ ಎರಡು ವಾರದ ನಂತರ ಟೆಸ್ಟ್ ಮಾಡಿ ನೆಗೆಟಿವ್ ಅಂತ ಎರಡು ಸಾರಿ ನೆಗೆಟಿವ್ ಆಗಿರುವಂಥದ್ದು ನಾವು ಪ್ರೂವ್ ಮಾಡಬೇಕು ಅದರ ನಂತರ ಸಂಪೂರ್ಣ ಸರಿ ಆಯ್ತು ಅಂತ ನಾವು ತಿಳ್ಕೊಳ್ಬೇಕು ಡಾಕ್ಟರ್ ಈ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಔಷಧಿಗಳು ಹೇಗೆ ನಡೀತವೆ ಅವರಿಗೆ ಔಷಧಿಗಳು ಯಾವ ರೀತಿ ನೀವು ಸಜೆಸ್ಟ್ ಮಾಡ್ತೀರಾ ಅಲ್ಲ ನಾನು ಆಗಲೇ ಹೇಳಿದ್ದೀನಿ ಔಷಧಿಗ ಮಾಮೂಲಿ ಔಷಧಿಗಳನ್ನೆಲ್ಲ ಅವ್ರು ಕಂಟಿನ್ಯೂ ಮಾಡಬಹುದು ವಿಶೇಷವಾದ ಔಷಧಿ ಯಾವುದೂ ಇಲ್ಲ ಈ ಕೋವಿಡ್ ತಪ್ಪಿಸಲಿಕ್ಕೆ ಅಥವಾ ಕೋವಿಡ್ ಬಂದ ಮೇಲೆ ಅವ್ರು ತಗೊಳ್ಳುವಂಥದ್ದು ಹಾಗೆ ಇಲ್ಲ ಕೋವಿಡ್ ಬಂದ ಮೇಲೆ ಅವರು ಅವರ ತೀವ್ರತೆಯ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೋವಿಡ್ ಆಸ್ಪತ್ರೆಯಲ್ಲಿ ಕೊಡ್ತೇವೆ ಬೇರೆ ಔಷಧಿಗಳೆಲ್ಲ ನಾನು ಹೇಳಿದಾಗೆ ಅವರು ಕಂಟಿನ್ಯೂ ಮಾಡಬೇಕು ಉತ್ತಮ ಆಹಾರ ಪದ್ಧತಿಯನ್ನು ಕಂಟಿನ್ಯೂ ಮಾಡಬೇಕು ಮತ್ತೆ ಹೆಚ್ಚು ಮುಖ್ಯ ಅಂತ ಹೇಳಿದ್ರೆ ಮುಂಜಾಗ್ರತೆಯನ್ನು ವಹಿಸಬೇಕು ಡಾಕ್ಟರ್ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಂದರ್ಭ ಬಂದಿದೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟ ಏನಂತ ಹೇಳಿದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಈ ಕೋವಿಡ್ ವಿಶೇಷ ಕೋವಿಡ್ನಲ್ಲಿ ವಿಶೇಷವಾಗಿ ಪ್ರಿವೆನ್ಷನ್ ಈಸ್ ದ ಓನ್ಲಿ ಕ್ಯೂರ್ ಇಟ್ ಈಸ್ ನಾಟ್ ಜ ಬೆಟರ್ ದ್ಯಾನ್ ದ ಕ್ಯೂರ್ ಯಾಕಂದರೆ ಇದಕ್ಕೆ ಕ್ಯೂರ್ ಇಷ್ಟರವರೆಗೆ ಇಲ್ಲ ಆದ್ದರಿಂದ ಪ್ರಿವೆನ್ಷನ್ನೇ ಒಂದು ಇರುವಂತಹ ಒಂದು ನಮಗೆ ಉಪಾಯ ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಅದರಲ್ಲಿಯೂ ಏನಾದರೂ ಬೇರೆ ತೊಂದರೆ ಇರುವಂಥವರು ಏಜ್ ಆದವರು ಬೊಜ್ಜಿ ಇರುವಂಥವ್ರು ಡಯಾಬಿಟಿಸ್ ಇರುವಂಥವ್ರು ಅವರು ವಿಶೇಷವಾಗಿ ಆ ಕೋವಿಡ್ ತಮಗೆ ಬರದ ಹಾಗೆ ನೋಡ್ಕೊಳ್ಳೋದೇ ನನ್ನ ಒಂದು ಸಂದೇಶ ನೋಡ್ಕೊಳ್ಳೋದೇ ಜಾಗೃತಿ ವಹಿಸಬೇಕು ಅನ್ನೋ ಹೇಳೋದೇ ನನ್ನ ಸಂದೇಶ ಅದೇ ರೀತಿ ಎಲ್ಲರಿಗೂ ಬೇರೆ ಮಹಿಳೆಯರಿಗೂ ಎಲ್ಲ ಜನರಿಗೆ ನನ್ನ ಒಂದೇ ಒಂದು ವಿಶೇಷ ಸಂದೇಶ ಅಂತ ಹೇಳಿದರೆ ಕೋವಿಡ್ ಬರದ ಹಾಗೆ ನಾವು ಜಾಗ್ರತೆ ವಹಿಸಬೇಕು ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಆದರೆ ಇದನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕು ಓಕೆ ಓಕೆ ಡಾಕ್ಟರ್ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕೋವಿಡ್ ನೈನ್ಟೀನ್ ಮತ್ತು ಗರ್ಭಾವಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಎಸ್ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ಡಾಕ್ಟರ್ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್